ಆತ್ಮೀಯರೇ, ಐಎಎಸ್, ಕೆಎಎಸ್, ಜಿಪಿಎಸ್ಟಿಆರ್, ಎಫ್ಡಿಎ, ಎಸ್ಟಿಎ ಯಾವ ಪರೀಕ್ಷೆಗಳಿಗಾದರೂ ನಿಮಗೆ ಪರಿಸರ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳು ಕೇಳೇ ಕೇಳ್ತಾರೆ. ನೀವು ನನ್ನ ಈ ವಿಡಿಯೋವನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಅನೇಕ ವಿಷಯಗಳಿಗೆ ನೀವು ಆನ್ಸರ್ ಮಾಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಹಿಂದೆ ಹಾಕಿದಂತಹ ಇಕಾಲಜಿ ಅಥವಾ ಪರಿಸರ ವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಪ್ರಶ್ನೋತ್ತರಗಳನ್ನು ನಾನು ಡಿಸ್ಕಸ್ ಮಾಡಿದ್ದೇನೆ, ಮುಂದೆಯೂ ಮಾಡಲಿಕ್ಕಿದ್ದೇನೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಗಳನ್ನು ಹಾಕಿದ್ದೇನಲ್ಲ, ಅದನ್ನೆಲ್ಲ ನಿಮಗೆ ನೋಡ್ಬೋದು. ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮಗೆ ಖಂಡಿತವಾಗಿ ಇಷ್ಟ ಆಗ್ತದೆ, ಲೈಕ್ ಕೂಡ ಮಾಡಿ. ಪ್ರಶ್ನೋತ್ತರಗಳನ್ನು ನೋಡುವ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಪ್ರೆಸೆಂಟ್ ಇನ್ ಮ್ಯಾಕ್ಸಿಮಮ್ ಅಮೌಂಟ್ ಇನ್ ಆ್ಯಸಿಡ್ ರೈನ್? ಆಮ್ಲ ಮಳೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಗರಿಷ್ಠ ಪ್ರಮಾಣದಲ್ಲಿರ್ತದೆ? ಆಪ್ಷನ್ ಎ ಎಚ್ ಸಿ ಎಲ್ ಕೊಟ್ಟಿದ್ದಾರೆ, ಹೈಡ್ರೋಕ್ಲೋರಿಕ್ ಆಮ್ಲ, ಬಿ ನೈಟ್ರಿಕ್ ಆಮ್ಲ, ಸಿ ಸಲ್ಫ್ಯೂರಿಕ್ ಆಮ್ಲ, ಡಿ ಕಾರ್ಬಾನಿಕ್ ಆಮ್ಲ, ಇ ಮೇಲಿನ ಯಾವುದು ಅಲ್ಲ ಅಥವಾ ಇವುಗಳಲ್ಲಿ ಒಂದಕ್ಕಿಂತ ಹೆಚ್ಚು ಇದೆ ಅಂತ. ಇಲ್ಲಿ ನಿಮ್ಮ ಆನ್ಸರ್ ಯಾವುದು? ಹೆಚ್ಚು ಪ್ರಮಾಣದಲ್ಲಿರುವಂಥದ್ದು ಯಾವಾಗಲೂ ಸಲ್ಫ್ಯೂರಿಕ್ ಆಮ್ಲ, ನೆನ್ಪಿಟ್ಕೊಳ್ಳಿ. ದ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಡೀಲ್ಸ್ ವಿತ್, ಹವಾಮಾನ ಬದಲಾವಣೆಯ ಕುರಿತ ವಿಶ್ವಸಂಸ್ಥೆಯ ಫ್ರೇಮ್ವರ್ಕ್ ಸಮಾವೇಶ ಇದಕ್ಕೆ ಸಂಬಂಧಿಸಿದೆ. ಎ ರಿಡಕ್ಷನ್ ಇನ್ ಫಾಸಿಲ್ ಫ್ಯೂಯಲ್ ಯೂಸೇಜ್, ಅಂದರೆ ಪಳೆಯುಳಿಕೆ ಇಂಧನ ಬಳಕೆಯಲ್ಲಿ ಕಡಿತ, ಕಾರ್ಬನ್ ಮಾನಾಕ್ಸೈಡ್ ಎಮಿಷನ್ಸ್ ಮಿಟಿಗೇಷನ್, ಕಾರ್ಬನ್ ಮಾನಾಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸುವ ಬಗ್ಗೆ, ರಿಡಕ್ಷನ್ ಇನ್ ಯುರೇನಿಯಂ ಪ್ರೊಡಕ್ಷನ್, ಯುರೇನಿಯಮ್ಮಿನ ಉತ್ಪಾದನೆಯಲ್ಲಿ ಕಡಿತಗೊಳಿಸುವ ಬಗ್ಗೆ, ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಮಿಟಿಗೇಷನ್, ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯ ತಗ್ಗಿಸುವ ಬಗ್ಗೆ, ನನ್ ಆಫ್ ದ ಅಬೌ ಅಥವಾ ಮೋರ್ ದ್ಯಾನ್ ಒನ್ ಆಫ್ ದ ಅಬೌ, ಮೇಲಿನ ಯಾವುದೂ ಅಲ್ಲ ಅಥವಾ ಮೇಲಿನ ಒಂದಕ್ಕಿಂತ ಹೆಚ್ಚಿನದ್ದು ಅಂತ. ಇಲ್ಲಿ ಹವಾಮಾನದ್ದು ಅಂತ ಹೇಳಿದ ತಕ್ಷಣ ನಿಮಗೆ ಊಹಿಸಿಕೊಂಡು ಬರೀಬಹುದು ಯಾವುದು, ಆಪ್ಷನ್ ಡಿ ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡೋದು. ಹಸಿರುಮನೆ ಅನಿಲಗಳ ಬಗ್ಗೆ ನಾನು ಬೇರೆ ವಿಡಿಯೋ ಹಾಕಿದ್ದೇನೆ, ಸಬ್ಸ್ಕ್ರೈಬ್ ಮಾಡಿದರೆ ನೀವು ಅದನ್ನು ನೋಡ್ಬೋದು. ವಾಟ್ ಈಸ್ ಪರ್ಟಿಕ್ಯುಲೇಟೆಡ್ ಮ್ಯಾಟರ್? ಇದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬರ್ತದೆ. ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂದರೆ ಏನು ಅಂತ, ಸಾಲಿಡ್ ರೆಸಿಡ್ಯೂ ಘನಶೇಷ, ಏರ್ ಪೊಲ್ಯೂಟೆಂಟ್ ವಾಯುಮಾಲಿನ್ಯಕಾರಕ, ವಾಟರ್ ಪೊಲ್ಯೂಟೆಂಟ್ ನೀರಿನ ಮಾಲಿನ್ಯಕಾರಕ, ಸಾಯಿಲ್ ಪೊಲ್ಯೂಟೆಂಟ್ ಮಣ್ಣಿನ ಮಾಲಿನ್ಯಕಾರಕ, ಆಪ್ಷನ್ ಇ ನನ್ ಆಫ್ ದ ಅಬೌ ಆರ್ ಮೋರ್ ದೆನ್ ಒನ್ ಆಫ್ ದ ಅಬೌ, ಮೇಲಿನ ಯಾವುದೋ ಅಲ್ಲ ಅಥವಾ ಮೇಲಿನ ಒಂದಕ್ಕಿಂತ ಹೆಚ್ಚು ಇದ್ದಾಗ ನೀವು ಇದನ್ನು ಗುರುತಿಸಬೇಕು. ಇಲ್ಲಿ ಪರ್ಟಿಕ್ಯುಲೇಟೆಡ್ ಮ್ಯಾಟರ್ ಅಂದರೆ ಏನು, ಗಾಳಿಯಲ್ಲಿ ಇಂಧನಗಳು ಉರಿಯುವಾಗ ಕೆಲವು ಘನ ಇಂಧನಗಳು ಕೂಡ ಅದರ ಕಣಗಳು ವಾತಾವರಣಕ್ಕೆ ಸೇರ್ತದೆ. ಅದು ಮಾತ್ರ ಅಲ್ಲ, ಧೂಳಿನ ಕಣಗಳಿರ್ಬೋದು ಅಥವಾ ಯಾವುದೇ ಫ್ಯಾಕ್ಟ್ರಿಗಳಲ್ಲಿ ಏನೆಲ್ಲ ಉತ್ಪಾದನೆ ಮಾಡುವಾಗ ಅದರ ಧೂಳಿನ ಅಂಶಗಳು ಸೇರುವುದಿರ್ಬೋದು, ಇದೆಲ್ಲವೂ ಕೂಡ ಸೇರಿಕೊಂಡು ನಾವು ಅದನ್ನು ಏನಂತ ಪರ್ಟಿಕ್ಯುಲೇಟೆಡ್ ಮ್ಯಾಟರ್ ಅಂತ ಹೇಳೋದು. ಇದು ಹೆಚ್ಚು ಹೆಚ್ಚಾದಷ್ಟು ವಾತಾವರಣ ತುಂಬ ತೊಂದರೆ ಅನುಭವಿಸ್ತದೆ, ನಾವು ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ವಾಯು ಮಾಲಿನ್ಯಕಾರಕ ಅದು ಪರ್ಟಿಕ್ಯುಲೇಟೆಡ್ ಮ್ಯಾಟರ್ ಹೇಳಿದರೆ, ಘನಶೇಷ ಹೌದು ಆದರೆ ಅದು ಗಾಳಿಯಲ್ಲಿ ಸೇರಿಕೊಂಡಿದ್ದಾಗ ಮಾತ್ರ ಅದನ್ನು ನಾವು ಪರ್ಟಿಕ್ಯುಲೇಟೆಡ್ ಮ್ಯಾಟರ್ ಅಂತ ಕರೆಯೋದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಏರ್ ಪೊಲ್ಯೂಟೆಂಟ್ಸ್ ಕಂಬೈನ್ಸ್ ವಿತ್ ದ ಹಿಮೋಗ್ಲೋಬಿನ್ ಆಫ್ ಹ್ಯೂಮನ್ ಬ್ಲಡ್ ಆ್ಯಂಡ್ ರೆಡ್ಯೂಸಸ್ ಇಟ್ಸ್ ಆಕ್ಸಿಜನ್ ಕ್ಯಾರಿಂಗ್ ಕೆಪ್ಯಾಸಿಟಿ ಲೀಡಿಂಗ್ ಟು ಸಫೊಕೇಷನ್ ಆ್ಯಂಡ್ ಮೇ ಕಾಸ್ ಈವನ್ ಡೆತ್? ಈ ಕೆಳಗಿನ ವಾಯುಮಾಲಿನ್ಯಕಾರಕಗಳಲ್ಲಿ ಯಾವುದು ಮಾನವ ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಸೇರಿಕೊಳ್ಳುತ್ತದೆ ಮತ್ತು ಅದರ ಆಮ್ಲಜನಕವನ್ನು ಸಾಗಿಸುವಂತಹ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ? ಇದು ಉಸಿರುಗಟ್ಟುವಿಕೆಗೆ ಕಾರಣವಾಗಬಹುದು ಅಥವಾ ಸಾವು ಕೂಡ ಸಂಭವಿಸಬಹುದು. ಯಾವುದಿದರಲ್ಲಿ, ಕ್ಲೋರೋಫ್ಲೋರೋಕಾರ್ಬನ್, ಬಿ ಫ್ಲೈ ಆ್ಯಶ್ ಅಂದರೆ ಬೂದಿ ಹಾರಿಸೋದು ಅಂತಲ್ಲ, ಹಾರು ಬೂದಿ ಅಂತ ಹೇಳ್ತೇವಲ್ಲ, ಕಲ್ಲಿದ್ದಲನ್ನು ಉರಿಸುವಾಗ ಉತ್ಪತ್ತಿಯಾಗುವಂಥ ಹಾರು ಬೂದಿ, ಕಾರ್ಬನ್ ಮಾನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್. ಆನ್ಸರ್ ಯಾವುದಿದರಲ್ಲಿ, ಕಾರ್ಬನ್ ಮಾನಾಕ್ಸೈಡ್. ನಾವು ಡಿಸ್ಕಸ್ ಮಾಡಿದ್ದೇವೆ ಇದನ್ನು ಮೊದಲಲ್ವಾ. ಎಕ್ಸೆಸಿವ್ ಯೂಸ್ ಆಫ್ ವಿಚ್ ಆಫ್ ದ ಫಾಲೋವಿಂಗ್ ಫರ್ಟಿಲೈಸರ್ಸ್ ಮೇ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೆಸೆನ್ಸ್ ಆಫ್ ಎ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇನ್ ಗ್ರೌಂಡ್ ವಾಟರ್? ಈ ಕೆಳಗಿನ ಯಾವ ರಸಗೊಬ್ಬರಗಳ ಅತಿಯಾದ ಬಳಕೆಯು ಅಂತರ್ಜಲ ವಿಷಕಾರಿ ವಸ್ತುವಿನ ಉಪಸ್ಥಿತಿಗೆ ಕಾರಣವಾಗಬಹುದು? ಇಲ್ಲಿ ರಸಗೊಬ್ಬರಗಳು ಹೇಳಿದರೆ ನಾವು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ನಾವು ತಯಾರು ಮಾಡುವಂತಹ ಕೃತಕ ಗೊಬ್ಬರ ಇದೆಯಲ್ಲ, ಅದನ್ನು ರಸಗೊಬ್ಬರ ಅಂತ ಕರೆಯೋದು. ನಾವು ಆರ್ಡಿನರಿ ಗೊಬ್ಬರ ಅಂತ ಯಾವುದನ್ನು ಕರಿತೇವೆ, ಹಟ್ಟಿ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಇದೆಲ್ಲ ಆರ್ಡಿನರಿ ಗೊಬ್ಬರ. ಇನ್ನು ಜೈವಿಕ ಗೊಬ್ಬರ ಹೇಳಿದರೆ ಅಜೋಲ, ನಾಸ್ಟಾಕನ್ನೆಲ್ಲ ನಾವು ಗೊಬ್ಬರವಾಗಿ ಬಳಸ್ತೇವಲ್ಲ, ಅದನ್ನು ನಾವು ಜೈವಿಕ ಗೊಬ್ಬರಗಳು ಅಂತ ಕರಿತೇವೆ. ಹಾಗಾದರೆ ಇಲ್ಲಿ ರಸಗೊಬ್ಬರಗಳು ಹೇಳಿದರೆ ಯಾವುದು ಹೇಳಿದೆ ನಾನು,
ಕೆಮಿಕಲ್ಸ್ ಯೂಸ್ ಮಾಡಿಕೊಂಡು ರಾಸಾಯನಿಕ ವಸ್ತುಗಳನ್ನು ಬಳಸಿಕೊಂಡು ಮಾಡುವಂಥದ್ದು ಇದು ಬೇಡವೇ, ಖಂಡಿತವಾಗಿ ಬೇಕು. ಆದರೆ ಇದನ್ನು ಬಳಸುವಾಗ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ರಸಗೊಬ್ಬರಗಳು ನಾವು ಯಾವಾಗ ಬಳಸಬೇಕು ಅಂದರೆ ನಮಗೆ ಇಷ್ಟ ಬಂದಾಗ ಬಳಸೋದಲ್ಲ, ಮಣ್ಣು ಪರೀಕ್ಷೆ ಮಾಡಿ, ಆ ಮಣ್ಣು ಪರೀಕ್ಷೆ ಮಾಡಿದ ತಜ್ಞರು ಏನು ಹೇಳ್ತಾರೆ, ಇಷ್ಟು ಮಣ್ಣಿಗೆ ಇಷ್ಟು ಏರಿಯಾಕ್ಕೆ ಇಷ್ಟು ಪ್ರದೇಶದಲ್ಲಿ ನಿಮ್ಮ ಕೃಷಿ ಭೂಮಿ ಇದೆ ಅಂತಾದರೆ, ನೀವೀಗ ಉದಾಹರಣೆಗೆ ಶೇಂಗಾ ಬೆಳಿತೀರಿ, ಶೇಂಗಾ ಬಳಕೆಗೆ ಬೇಕಾದಂಥ ಯಾವುದೋ ರಸಗೊಬ್ಬರ ನಿಮ್ಮ ಮಣ್ಣಿನಲ್ಲಿ ಸತ್ವ ಕಡಿಮೆ ಆಗಿದೆ ಅಂತ ನೀವು ಮಣ್ಣು ಪರೀಕ್ಷೆ ಮಾಡಿಸಬೇಕು. ಆಗ ಅವರು ನಿಮ್ಮ ಹತ್ರ ಕೇಳ್ತಾರೆ ಎಷ್ಟು ಏರಿಯಾದಲ್ಲಿ ಅದು ಇದೆ, ನೀವು ಬೆಳೆಸ್ತಾ ಇದ್ದೀರಿ, ಅಷ್ಟು ಏರಿಯಾಕ್ಕೆ ಶೇಂಗಾ ಬೆಳೆಗೆ ಏನು ಬೇಕು ಆ ರಸಗೊಬ್ಬರವನ್ನು ಅವರು ಹೇಳುತ್ತಾರೆ. ಆ ಕೆಮಿಕಲನ್ನು ಅವರು ಎಷ್ಟು ಪ್ರಮಾಣದಲ್ಲಿ ಹಾಕಲಿಕ್ಕೆ ಹೇಳ್ತಾರೆ ಅಷ್ಟೇ ಹಾಕಬೇಕು, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ಅದು ಯಾವುದಕ್ಕೆ ಕಾರಣ ಆಗ್ತದೆ ಅಂತ ಇಲ್ಲಿ ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಹೇಳುವಂಥದ್ದು, ಯಾವುದು ಹೆಚ್ಚಾಗಿ ನಾವು ಬಳಸಿದ್ದರಲ್ಲಿ ಅದು ವಿಷವಸ್ತುವಾಗಿ ನಮಗೆ ತುಂಬ ಅಂತರ್ಜಲಕ್ಕೂ ಸೇರಿ ನಮಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು ನಾವು ಯಾವುದನ್ನು ಯೂಸ್ ಮಾಡಿದಾಗ, ಸಾರಜನಕದ ರಸಗೊಬ್ಬರಗಳಿದೆಯಲ್ಲ ಅದು ಸಾರಜನಕ ಭೂಮಿಗೆ ಬೇಕಾದದ್ದು ಹೌದು, ಆದರೆ ನೀವು ಅತಿಯಾದ ಬಳಕೆ ಮಾಡಿದ ಕೂಡಲೇ ಅದು ಮಣ್ಣು ನೀರು ಎಲ್ಲದಕ್ಕೂ ಮಾಲಿನ್ಯ ಆಗ್ತದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್, ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಒಂದನೇದು ಗಿಂಡಿ, ಇದು ರಾಷ್ಟ್ರೀಯ ನ್ಯಾಷನಲ್ ಪಾರ್ಕ್ ಈಸ್ ನೋನ್ ಫಾರ್ ಟೈಗರ್ ರಿಸರ್ವಯರ್ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ, ರಾಷ್ಟ್ರೀಯ ಉದ್ಯಾನವನ ಹುಲಿ ರಕ್ಷಣೆಗೆ, ಯಾವುದು ಗಿಂಡಿ ಹುಲಿ ರಕ್ಷಣೆಗೆ ಹೆಸರುವಾಸಿಯಾಗಿದೆ ಎರಡು ಕೊಟ್ಟಿದ್ದಾರೆ. ಎರಡನೇದು ನಂದಫಾ ನ್ಯಾಷನಲ್ ಪಾರ್ಕ್ ಎಲ್ಲಿರುವಂಥದ್ದು ಅರುಣಾಚಲ ಪ್ರದೇಶದಲ್ಲಿ, ಇದು ರಾಷ್ಟ್ರೀಯ ಉದ್ಯಾನವನ ಸಿಂಹ ರಕ್ಷಣೆಗಾಗಿ ಇದೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಇರುವಂಥದ್ದು ಯಾವುದು, ಲಿಯೋಪಾರ್ಡ್ ಎಲ್ಲವೂ ಇದೆ ಅಲ್ಲಿ, ಕ್ಲೌಡೆಡ್ ಲಿಯೋಪಾರ್ಡ್, ಸ್ನೋ ಲಿಯೋಪಾರ್ಡ್ ಎಲ್ಲ ಇರುವಂಥದ್ದು, ಹೆಚ್ಚು ಫೇಮಸ್ ಆಗಿರುವಂಥದ್ದು. ಇನ್ನು ಜಲ್ದಪ್ಪ ಇಲ್ಲಿ ಅಥವಾ ಜಲ್ದಪ್ಪರ ಇಲ್ಲಿ ಯಾವುದು ಜೀವಗೋಳ ಮೀಸಲು ಪ್ರದೇಶ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ರಾನ್ ಆಫ್ ಕಚ್ ವೈಲ್ಡ್ ಆ್ಯಸ್, ಅಂದರೆ ವೈಲ್ಡ್ ಆ್ಯಸ್ ಅಂದರೆ ಕತ್ತೆ, ಇದಕ್ಕೆ ಹೆಸರಾದದ್ದ ಯಾವುದು, ಇದರಲ್ಲಿ ಸರಿಯಾದದ್ದು ಈ ಆಪ್ಷನ್ಗಳಲ್ಲಿ ಯಾವುದು ಸರಿಯಾದದ್ದು ಅಂತ ಕೇಳಿದ್ದು. ಇಲ್ಲಿ ಕೊನೆಯದ್ದು ಸರಿ, ಯಾವುದು ರನ್ ಆಫ್ ಕಚ್ ಇದೆಯಲ್ಲ, ಇದು ಕಾಡು ಕತ್ತೆಗೆ ಹೆಸರಾದದ್ದು. ಉಳಿದದ್ದೆಲ್ಲ ಯಾವುದು, ಗಿಂಡಿ ಹೇಳಿದರೆ ಇದು ಚೆನ್ನೈಯಲ್ಲಿರುವಂಥದ್ದು, ಇದು ಬಹಳ ಸಣ್ಣದು, ಇದು ತುಂಬ ದೊಡ್ಡದೇನಲ್ಲ, ಬಟ್ ಅದರಲ್ಲಿ ಎಲ್ಲ ಪ್ರಾಣಿಗಳು ಇದೆ, ಯಾವುದು ಸ್ಪಾಟೆಡ್ ಡೀರ್ ಮತ್ತು ಕೃಷ್ಣ ಮೃಗ ಅಂಥದ್ದೆಲ್ಲ ಅಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಇದೆ. ಹಾಗಾಗಿ ಅಲ್ಲಿ ಹುಲಿ ಅಂತ ಇಂಪಾರ್ಟೆಂಟ್ ಅಲ್ಲ ಅಲ್ಲಿ, ಹಾಗಾಗಿ ನಿಮ್ಮ ಇದು ಸರಿಯಾದ ಆನ್ಸರ್ ಯಾವುದು ರಾಂಧಪ್ಪ. ಇನ್ನು ಜೀವಗೋಳ ಮೀಸಲು ಪ್ರದೇಶ ಮತ್ತು ಸಾಮಾನ್ಯವಾದಂತಹ ಏನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳೆಲ್ಲ ಇದೆಯಲ್ಲ, ಅದಕ್ಕೊಂದು ಸ್ವಲ್ಪ ಡಿಫರೆನ್ಸ್ ಇದೆ. ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದೋ ಎರಡೋ ನಿರ್ದಿಷ್ಟ ಪ್ರಾಣಿಗಳನ್ನು ಅಲ್ಲಿ ನಾವು ಹೆಚ್ಚು ಕೇರ್ ತಗೊಂಡ್ರೆ ಅಥವಾ ಅಲ್ಲಿ ಪ್ರಾಣಿಗಳಿಗೆ ನಾವು ಇಂಪಾರ್ಟೆಂಟ್ ಕೊಡುವಂಥದ್ದು ಯಾವುದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿದರೆ ಅಲ್ಲಿರುವಂತಹ ಪ್ರಾಣಿಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು. ಆದರೆ ಜೀವಗೋಳ ಮೀಸಲು ಪ್ರದೇಶ ಅಂತ ತಕ್ಕೊಂಡ್ರೆ, ಬಯೋಸ್ಫಿಯರ್ ಅಂತ ತಕ್ಕೊಂಡ್ರೆ, ಅದು ಅಲ್ಲಿದ್ದಂತಹ ಇಕೋಸಿಸ್ಟಮನ್ನು ಕೂಡ ನೀವು ಪೂರ್ತಿ ಇಕೋಸಿಸ್ಟಮನ್ನು ನೀವು ಅಲ್ಲಿ ಸಂರಕ್ಷಣೆ ಮಾಡುವಂಥದ್ದಾದರೆ ಅದನ್ನು ನಾವು ಏನಂತ ಕರೆಯೋದು, ಬಯೋಸ್ಫಿಯರ್ ಅಂತ ಕರೆಯೋದು. ಹಾಗಾಗಿ ಅದು ಸ್ವಲ್ಪ ನೋಡಿಕೊಳ್ಳಿ. ಓವರ್ ದ ಲಾಸ್ಟ್ 100 ಇಯರ್ಸ್ ಗ್ಲೋಬಲ್ ಸೀ ಲೆವೆಲ್ ಹ್ಯಾಸ್ ರೈಸನ್ ಬೈ ಅಬೌಟ್, ಕಳೆದ 100 ವರ್ಷಗಳಲ್ಲಿ ಜಾಗತಿಕ ಸಮುದ್ರ ಮಟ್ಟ ಅಂದರೆ ಒಟ್ಟು ಸಮುದ್ರ ಮಟ್ಟ ಸಾಮಾನ್ಯ ಎಷ್ಟು ಏರಿಕೆಯಾಗಿದೆ ಅಂತ. ಏರಿಕೆ ಆಗಲಿಕ್ಕೆ ಕಾರಣ ಏನು, ಹಸಿರುಮನೆ ಪರಿಣಾಮ. ಇಲ್ಲಿ ಸಾಮಾನ್ಯವಾಗಿ ಎಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿದೆ ಕೇಳಿದರೆ 10-12.5 cm. ರಾಮ್ಸರ್ ಸಮಾವೇಶ, ರಾಮ್ಸರ್ ಕನ್ವೆನ್ಷನ್ ಟು ವಿಚ್ ಇಂಡಿಯಾ ಈಸ್ ಎ ಸಿಗ್ನೇಟ್ರಿ ಈಸ್ ರಿಲೇಟೆಡ್ ಟು ಕನ್ಸರ್ವೇಷನ್ ಆ್ಯಂಡ್ ವೈಸ್ ಯೂಸ್ ಆಫ್, ಅಂದರೆ ಈ ಭಾರತ ಸಹಿ ಹಾಕಿದೆ ಯಾವುದಕ್ಕೆ, ರಾಮ್ಸರ್ ಸಮಾವೇಶಕ್ಕೆ. ಇದು ಯಾವುದರ ಸಂರಕ್ಷಣೆ ಮತ್ತು ಯಾವುದರ ಸರಿಯಾದ ವಿವೇಚನಾ ಬಳಕೆಗೆ ಇದು ಸಂಬಂಧಪಟ್ಟಿದೆ. ಎ ವೆಟ್ಲ್ಯಾಂಡ್ಸ್ ಗದ್ದೆಗಳು ಅಥವಾ ನೀರು ತುಂಬಿದಂತಹ ಪ್ರದೇಶಗಳಿದೆಯಲ್ಲ ಅವುಗಳೆಲ್ಲ, ಬಿ ಜೆನೆಟಿಕ್ ರಿಸೋರ್ಸಸ್ ಅನುವಂಶಿಕ ಸಂಪನ್ಮೂಲಗಳು, ಸಿ ಮೈನ್ಸ್ ಗಣಿಗಳು, ಡಿ ಫಾರೆಸ್ಟ್ ಲ್ಯಾಂಡ್ಸ್ ಅರಣ್ಯ ಭೂಮಿಗಳು. ಯಾವುದು ಇದರಲ್ಲಿ ರಾಮ್ಸರಿನದ್ದು, ಗದ್ದೆಗೆ ಅಥವಾ ವೆಟ್ಲ್ಯಾಂಡ್ಸನ್ನು ನಾವು ಹೇಗೆ ಬಳಕೆ ಮಾಡಬೇಕು ಅಥವಾ ಯಾವ ರೀತಿ ಅಂತ, ಯಾವುದು ಇದು ವೆಟ್ಲ್ಯಾಂಡ್ಗಳು, ಯಾಕೆ ಇದು ಹಸಿರುಮನೆ ಪರಿಣಾಮಕ್ಕೆ ಸಂಬಂಧಪಟ್ಟದ್ದು, ವೆಟ್ಲ್ಯಾಂಡ್ಗಳಲ್ಲಿ ಏನು ಉಂಟಾಗ್ತದೆ, ಮೀಥೇನು ಉಂಟಾಗ್ತದೆ, ಅದರ ವಿವೇಚನೆಗಳು, ಅಲ್ಲಿ ಕೃಷಿಯ ಬಗ್ಗೆ, ಇವುಗಳ ಬಗ್ಗೆ ಎಲ್ಲ ಇರುವಂತಹ ವಿಷಯಗಳದು. ದಿ ಲಾರ್ಜೆಸ್ಟ್ ಗ್ರೀನ್ ಹೌಸ್ ಗ್ಯಾಸ್ ಲೀಕೇಜ್ ಇನ್ ದ US ಹಿಸ್ಟ್ರಿ ಟುಕ್ ಪ್ಲೇಸ್ ಇನ್ ಫೆಬ್ರವರಿ 2016. ದ ಗ್ಯಾಸ್ ವಾಸ್,
ಯು ಎಸ್ ಎ ಇತಿಹಾಸದಲ್ಲಿ ಅತಿ ದೊಡ್ಡ ಹಸಿರುಮನೆ ಪರಿಣಾಮ ಸೋರಿಕೆ ಪರಿಣಾಮ ಹಸಿರುಮನೆ ಅನಿಲ ಸೋರಿಕೆಯಾಗಿದೆ ಫ್ಯಾಕ್ಟ್ರಿಯಿಂದ ಯಾವಾಗ ಅದು ಫೆಬ್ರವರಿ 2015-16 ಇದರ ಅನಿಲ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದು ಕಾರ್ಬನ್ ಡೈಆಕ್ಸೈಡ್ ಎರಡನೇದು ಮೀಥೇನ್ ಕ್ಲೋರೋಫ್ಲೋರೋಕಾರ್ಬನ್ ಡಿ ನೈಟ್ರಸ್ ಆಕ್ಸೈಡ್ ಯಾವುದಲ್ಲಿ ಮೀಥೇನ್ ಬಿಡುಗಡೆ ಆದದ್ದು ದ ಮ್ಯಾಸಿವ್ ಹೋಲ್ ಇನ್ ದ ಓಜೋನ್ ಲೇಯರ್ ಓವರ್ ದ ಅಂಟಾರ್ಟಿಕಾ ವಾಸ್ ಫಸ್ಟ್ ಡಿಸ್ಕವರ್ಡ್ ಇನ್ ಅಂಟಾರ್ಟಿಕಾದ ಮೇಲಿರುವ ಓಜೋನ್ ಪದರದಲ್ಲಿ ದೊಡ್ಡ ರಂಧ್ರವನ್ನು ಮೊದಲೊಂದು ಕಂಡುಹಿಡಿಯಲಾಯಿತು ಅಂದರೆ ಬಹಳ ತೆಳುವಾದಂತಹ ಭಾಗ ಅಲ್ಲಿ ಓಜೋನ್ ಬಹಳ ತೆಳುವಾಗಿದೆ ಅಂತ ಮೊದಲು ಕಂಡುಹುಡುಕಿದೆ ಅದು ಯಾವ ಇಸವಿಯಲ್ಲಿ ಅಂತ ಕೇಳಿದ್ದು 1976-85 1960 ಇವುಗಳಲ್ಲಿ ಯಾವುದು ಅಲ್ಲ ಆನ್ಸರ್ ಯಾವುದು 1985 ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಈಸ್ ರಿಲೇಟೆಡ್ ವಿತ್ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಟು ಪ್ರೊಟೆಕ್ಟ್ ದ ಓಜೋನ್ ಲೇಯರ್ ಡಿಪ್ಲೆಷನ್ ಓಜೋನ್ ಪದರದ ಸವಕಳಿಯನ್ನು ರಕ್ಷಿಸುವಂಥದ್ದು ಅಥವಾ ಓಜೋನ್ ಪದರದ ಬಗ್ಗೆ ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನದ ಬಗ್ಗೆ ಆ್ಯಸಿಡ್ ರೈನ್ ಮಳೆ ಆಮ್ಲ ಮಳೆಯ ಬಗ್ಗೆ ಇನ್ನೊಂದು ನನ್ ಆಫ್ ದ ಎಬೋವ್ ಇನ್ನೊಂದು ಡಿ ಕೊಟ್ಟಿದ್ದಾರೆ ಯಾವುದು ದ್ಯುತಿ ರಾಸಾಯನಿಕ ಹೊಗೆ ಈ ಯಾವುದು ಅಲ್ಲ ಯಾವುದು ಆನ್ಸರ್ ಯಾವುದಿದಕ್ಕೆ 1987 ಅದನ್ನು ಚರ್ಚೆ ಮಾಡಿದ್ದು ಹೀಗೆ ಮಾಡ್ಬೋದು ಅಂತ ನಿರ್ಧಾರ ಮಾಡಿದ್ದು ಆದರೆ ಅದನ್ನು ಅನುಷ್ಠಾನಕ್ಕೆ ತಂದದ್ದು 1989 ಸೆಪ್ಟೆಂಬರ್ 16 ಯಾವುದರ ಬಗ್ಗೆ ಇದು ಓಜೋನ್ ಪದರದ ಸವಕಳಿಯ ಬಗ್ಗೆ ವಾಟ್ ವಾಸ್ ದ ಟೈಟಲ್ ಆಫ್ ದ ಡಿಕ್ಲರೇಷನ್ ಲ್ಯಾಟರ್ ಆಫ್ RIO 20 ರಿಯೋ 20 ಇದರ ಘೋಷಣೆಯ ಶೀರ್ಷಿಕೆ ಯಾವುದು ಅಂತ ಕೇಳಿದೆ ಅಂದರೆ ರಿಯೋ ಘೋಷಣೆಯಲ್ಲಿ ನಾವು ಯಾವುದರ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಿದ್ದೇವೆ ಅಂತ ಕೇಳುವಂಥದ್ದು ಇದು ನಾವು ಬಯಸುವ ಭವಿಷ್ಯ ಅಂದರೆ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಅಂದರೆ ಇದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಇದೊಂದು 2012 ಆದದ್ದು ಇದು ಯಾವುದರ ಬಗ್ಗೆ ಆದದ್ದು ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಏಮ್ಡ್ ಆಟ್ ರಿಕನ್ಸಿಲಿಂಗ್ ದ ಇಕನಾಮಿಕ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಗೋಲ್ಸ್ ಆಫ್ ದ ಗ್ಲೋಬಲ್ ಕಮ್ಯುನಿಟಿ ಅಂದರೆ ಇಡೀ ನಮ್ಮ ಮುಂದಿನ ಭವಿಷ್ಯ ಇದೆಯಲ್ಲ ಮುಂದಿನ ಭವಿಷ್ಯದಲ್ಲಿ ಯಾವುದು ಅತಿ ಹೆಚ್ಚು ಸಂಬಂಧಪಟ್ಟದ್ದು ಎನ್ವಿರಾನ್ಮೆಂಟ್ ಮತ್ತು ಇಕನಾಮಿಕ್ ಕಂಡೀಷನ್ಗಳಲ್ವಾ ಇದು ಎರಡು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂದರೆ ಪರಿಸರ ಮತ್ತು ನಮ್ಮ ಆರ್ಥಿಕ ವ್ಯವಸ್ಥೆ ಇವುಗಳ ಬಗ್ಗೆ ನಮ್ಮ ಭವಿಷ್ಯ ಹೇಗಿರಬೇಕು ಯಾವ ಥರದಲ್ಲಿ ನಾವು ಎಲ್ಲ ದೇಶಗಳು ಮುಂದುವರಿಬೇಕು ಇದರ ಬಗ್ಗೆ ಆದಂತಹ ಒಂದು ಕಾನ್ಫರೆನ್ಸ್ ಅದು ಅದರಲ್ಲಿ ನಾವು ಬಯಸುವ ಭವಿಷ್ಯ ಇದ್ದದ್ದು ಅದರ ಸ್ಲೋಗನ್ Which of the following region in India is now regarded as an ecological hotspot? ಭಾರತದಲ್ಲಿ ಈ ಕೆಳಗಿನ ಯಾವ ಪ್ರದೇಶವನ್ನು ಈಗ ಪರಿಸರ ಹಾಟ್ಸ್ಪಾಟ್ ಎಂದು ಪರಿಗಣಿಸಲಾಗಿದೆ ಪರಿಸರ ಹಾಟ್ಸ್ಪಾಟ್ ಅಂದರೆ ಅದು ರಕ್ಷಣೆಗೆ ಒಳಪಡಬೇಕಾದದ್ದು ಮತ್ತು ಅಲ್ಲಿ ಅತೀ ಹೆಚ್ಚಿನ ಜೀವ ವೈವಿಧ್ಯಗಳು ಇದ್ದಲ್ಲಿ ಮಾತ್ರ ನಾವು ಈ ರೀತಿ ಗಮನಕ್ಕೆ ತಗೊಳ್ಳುವಂಥದ್ದು ಅಥವಾ ಪರಿಸರ ಹಾಟ್ಸ್ಪಾಟ್ ಅಂತ ಹೇಳುವಂಥದ್ದು ಅಥವಾ ಇಕಲಾಜಿಕಲ್ ಹಾಟ್ಸ್ಪಾಟ್ ಅಂತ ಹೇಳುವಂಥದ್ದು ಯಾವ ಭಾಗವನ್ನು ತಗೊಂಡಿದ್ದಾರೆ ಅಂತ ಕೇಳಿದ್ದಿಲ್ಲಿ ವೆಸ್ಟರ್ನ್ ಹಿಮಾಲಯಸ್ ಪಶ್ಚಿಮ ಹಿಮಾಲಯ ಪ್ರದೇಶಗಳು ಈಸ್ಟರ್ನ್ ಹಿಮಾಲಯಸ್ ಪೂರ್ವ ಹಿಮಾಲಯ ಪ್ರದೇಶ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟ ಈಸ್ಟರ್ನ್ ಘಾಟ್ಸ್ ಪೂರ್ವ ಘಟ್ಟ ಯಾವುದು ಆನ್ಸರ್ ಪಶ್ಚಿಮ ಘಟ್ಟ ಮೊದಲು ನಾವು ಡಿಸ್ಕಸ್ ಮಾಡಿದ್ದೇವೆ ನೇಮ್ ಎ ಕಮರ್ಷಿಯಲಿ ಯೂಸ್ಡ್ ಜೆನೆಟಿಕಲಿ ಮಾಡಿಫೈಡ್ ಕಾಟನ್ ಪ್ಲ್ಯಾಂಟ್ ರೆಸಿಸ್ಟೆಂಟ್ ಟು ದ ಡೆಡ್ಲಿ ಕಾಟನ್ ಪೆಸ್ಟ್ ಹೆಲಿಯೋಥಿಸ್ ಇಲ್ಲಿ ಮಾರಣಾಂತಿಕ ಹತ್ತಿ ಕೀಟ ಯಾವುದು ಹೆಲಿಯೋಥಿಸಿಗೆ ನಿರೋಧಕವಾಗಿ ವಾಣಿಜ್ಯಿಕವಾಗಿ ಬಳಸುವಂತಹ ತಳೀಯ ತಂತ್ರಜ್ಞಾನದಲ್ಲಿ ಅದನ್ನು ಬದಲಾಯಿಸಿದೆ ಅಂತಹ ಒಂದು ಹತ್ತಿ ಸಸ್ಯವನ್ನು ಹೆಸರಿಸಿ ಅಂತ ಇಲ್ಲಿ ನಿಮಗೆ PR ಹತ್ತಿ BT ಹತ್ತಿ HR ಹತ್ತಿ HT ಹತ್ತಿ ಇದೆಲ್ಲ ಹತ್ತಿಯ ವಿಧಗಳು ಇದರಲ್ಲಿ ಯಾವುದು ಆನ್ಸರ್ BT ಹತ್ತಿ ಇದು ಮೊದಲು ನಾವು ಡಿಸ್ಕಸ್ ಮಾಡಿದಂತಹ ವಿಷಯ ದಿಸ್ ನೈಟ್ರಜನಸ್ ಪ್ಲ್ಯಾಂಟ್ ಕನ್ವರ್ಟ್ಸ್ ನೈಟ್ರಜನ್ ಗ್ಯಾಸ್ ಫ್ರಮ್ ದ ಏರ್ ಇನ್ ಟು ಇನಾರ್ಗ್ಯಾನಿಕ್ ನೈಟ್ರಜನ್ ಕಾಂಪೌಂಡ್ಸ್ ವಿಚ್ ಎನ್ರಿಚ್ ದ ಸಾಯಿಲ್ ಆ್ಯಂಡ್ ಈಸ್ ಆಫನ್ ಯೂಸ್ಡ್ ಆಸ್ ಎ ರೊಟೇಷನ್ ಕ್ರಾಪ್ ನೋನ್ ಆಸ್ ಇಲ್ಲಿ ಸಾರಜನಕ ಈ ಸಸ್ಯ ಅಂದರೆ ಇದು ಈ ಸಸ್ಯದಿಂದಾಗಿ ಏನಾಗ್ತದೆ ಇದು ಈ ಸಸ್ಯ ಏನು ಮಾಡ್ತದೆ ಗಾಳಿಯಿಂದ ಸಾರಜನಕ ಅನಿಲವನ್ನು ಅಜೈವಿಕ ಸಾರಜನಕ ಸಂಯುಕ್ತಗಳಾಗಿ ಪರಿವರ್ತಿಸ್ತದೆ ಮತ್ತು ಮಣ್ಣನ್ನು ಉತ್ಕೃಷ್ಟಗೊಳಿಸ್ತದೆ ಅಂದರೆ ಮಣ್ಣನ್ನು ಫಲವತ್ತಾಗಿಸ್ತದೆ ಮತ್ತು ಇದನ್ನು ಸಾಮಾನ್ಯವಾಗಿ ಆಲ್ಟರ್ನೇಟಿವ್ ಬೆಳೆಗಳಿದೆಯಲ್ಲ ಒಂದರ ನಂತರ ಒಂದು ಬೆಳೆಯುವಂತಹ ಬೆಳೆಗಳಲ್ಲಿ ಇದನ್ನು ಯೂಶ್ವಲಿ ಬೆಳೆಯಲಾಗ್ತದೆ ಯಾವುದು ಅಂತ ಪ್ರಶ್ನೆ ಇಲ್ಲಿ ಆಲೂಗಡ್ಡೆ ಪೊಟ್ಯಾಟೋಸ್ ಬಿ ಬನಾನಾ ಬಾಳೆಹಣ್ಣು
ಸಿ ಲೆಂಟಿಲ್, ಡಿ ಆನಿಯನ್ ಈರುಳ್ಳಿ. ಏನಿದು, ಯಾವುದು ಆನ್ಸರ್ ನಿಮ್ಮದು? ಲೆಂಟಿಲ್. ಏನು ಲೆಂಟಿಲ್ ಹೇಳೋದು, ಯಾವುದನ್ನು ನೀವಿಲ್ಲಿ ಚಿತ್ರದಲ್ಲಿ ನೋಡ್ಬೋದು? ನೀವೇನು ಕಡಲೆಬೀಜ ಅಂತ ಹೇಳ್ಬೋದು, ಅಥವಾ ಶೇಂಗಾ ಅಲ್ಲ, ಕಡಲೆ ನೆಲ, ಇದು ಏನು ಶೇಂಗಕ್ಕೆ ನೆಲಕಡಲೆ ಅಂತ ಹೇಳ್ತೇವೆ, ಇದು ಕಡಲೆ. ನೇಮ್ ದ ಟೂ ಮೋಸ್ಟ್ ಐಡೆಂಟಿಫಿಕೇಬಲ್ ಕ್ರಾಪ್ಸ್ ಆಫ್ ದ ಗ್ರೀನ್ ರೆವಲ್ಯೂಷನ್. ಹಸಿರು ಕ್ರಾಂತಿಯ ಎರಡು ಹೆಚ್ಚು ಗುರುತಿಸಬಹುದಾದ ಬೆಳೆಗಳು ಯಾವುದೆಲ್ಲ, ಅಂದರೆ ಹಸಿರು ಕ್ರಾಂತಿಯಲ್ಲಿ ಬಹಳ ಇಂಪಾರ್ಟೆನ್ಸ್ ಕೊಟ್ಟಂತಹ ಎರಡು ಆಹಾರ ಬೆಳೆಗಳು ಯಾವುದು ಅಂತ ಕೇಳಿದ್ದಿಲ್ಲಿ. ರೈಸ್ ಆ್ಯಂಡ್ ವೀಟ್, ರೈಸ್ ಆ್ಯಂಡ್ ಮೇಯ್ಸ್ ಅಕ್ಕಿ ಮತ್ತು ಮೆಕ್ಕೆಜೋಳ, ಮೇಯ್ಸ್ ಆ್ಯಂಡ್ ರೈ, ವೀಟ್ ಆ್ಯಂಡ್ ಮೇಯ್ಸ್. ಯಾವುದು ಆನ್ಸರ್, ಯಾವುದು? ಅಕ್ಕಿ ಮತ್ತು ಗೋಧಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟದ್ದು, ಅದರ ಇಳುವರಿಯ ಬಗ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ. ದ ಸ್ಟಡಿ ಆಫ್ ರಿಲೇಷನ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಟು ದೇಯರ್ ಸರೌಂಡಿಂಗ್ಸ್ ಈಸ್ ಕಾಲ್ಡ್. ಪ್ರಾಣಿಗಳು ಮತ್ತು ಸಸ್ಯಗಳನ್ನು ಅವುಗಳ ಸುತ್ತಮುತ್ತಲಿನ ಸಂಬಂಧದ ಅಧ್ಯಯನವನ್ನು ಹೀಗೆಂದು ಕರೆಯಲಾಗ್ತದೆ. ಹೇಗೆ? ಎ ಇಕಾಲಜಿ, ಪರಿಸರ ವಿಜ್ಞಾನ, ಆಥ್ರಾಲಜಿ, ಇನ್ನೊಂದು ವಂಶಾವಳಿಯದ್ದು, ಜಿನಾಲಜಿ ಅಂದರೆ ವಂಶ ಜೆನೆಟಿಕಲ್, ಇದರ ಬಗ್ಗೆ ಹೇಳುವಂಥದ್ದು. ಇನ್ನೊಂದು ಐಕೋನಾಲಜಿ, ಇದು ಪ್ರತಿಮಾಶಾಸ್ತ್ರ ಅಂತ ಹೇಳ್ತೇವೆ. ಯಾವುದಿದೆ ಆನ್ಸರ್, ಯಾವುದು? ಪರಿಸರ ವಿಜ್ಞಾನ. ಇದರಲ್ಲೇ ನಾವು ಸಸ್ಯಗಳು, ಪ್ರಾಣಿಗಳು ಮತ್ತು ಅಜೈವಿಕ ಘಟಕಗಳೊಂದಿಗೆ ಇರುವಂತಹ ಸಂಬಂಧದ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಯಾವುದರಲ್ಲಿ? ಪರಿಸರ ವಿಜ್ಞಾನದಲ್ಲಿ ಅಥವಾ ಇಕಾಲಜಿಯಲ್ಲಿ. ಆ ಇಕಾಲಜಿಯ ಬಗ್ಗೆನೇ ನಾನೀಗ ಎಲ್ಲ ಡಿಸ್ಕಸ್ ಮಾಡ್ತಾ ಇರೋದು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೆಯದು, ದ ಇಂಟರ್ನ್ಯಾಷನಲ್ ಸೋಲಾರ್ ಎಲಿಯನ್ಸ್ ವಾಸ್ ಲಾಂಚ್ಡ್ ಆಟ್ ದ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ ಇನ್ 2015. 2015 ನಡೆದ ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆಯ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟವನ್ನು ಪ್ರಾರಂಭಿಸಲಾಯಿತು, ಅಂದರೆ ಕೆಲವು ದೇಶಗಳು ಸೇರಿಕೊಂಡು ಅಂತ. ದ ಎಲಿಯನ್ಸ್ ಇನ್ಕ್ಲೂಡೆಡ್ ಆಲ್ ದ ಮೆಂಬರ್ ಕಂಟ್ರೀಸ್ ಆಫ್ ದ ಯುನೈಟೆಡ್ ನೇಷನ್ಸ್. ಅಂದರೆ ಈ ಒಕ್ಕೂಟದಲ್ಲಿ, ಎರಡನೇ ಸ್ಟೇಟ್ಮೆಂಟ್ ಏನು, ಈ ಒಕ್ಕೂಟ ಮಾಡಿದ್ದು ಹೌದು, ಈ ಒಕ್ಕೂಟದಲ್ಲಿ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಸೇರಿಕೊಂಡಿದೆ ಅಂತ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೌ ಈಸ್ ಕರೆಕ್ಟ್ ಆರ್ ಕರೆಕ್ಟ್, ಯಾವುದು ಸರಿ ಇದೆ, ಎರಡೂ ಸರಿಯಾ, ಯಾವುದು ಸರಿ ಇದೆ ಅಂತ ಕೇಳಿದ್ದು. ಒಂದು ಆಪ್ಷನ್ ಎಯಲ್ಲಿ ಒಂದು ಮಾತ್ರ, ಬಿಯಲ್ಲಿ ಎರಡು ಮಾತ್ರ, ಸಿ ಒಂದು ಮತ್ತು ಎರಡು, ಡಿಯಲ್ಲಿ ಒಂದು ಅಥವಾ ಎರಡೂ ಕೂಡ ಅಲ್ಲ. ಯಾವಾಗ ಕೇಳಿದ ಪ್ರಶ್ನೆ ಇದೆ? IAS 2016 ಕೇಳಿದೆ. ಇದು ಯಾವುದು? ಒಂದನೆಯದು ಮಾತ್ರ ಸರಿ, ಇದರಲ್ಲಿ ಒಂದನೆಯದು ಮಾತ್ರ ಸರಿ, 2015 ಆದದ್ದು ಹೌದು. ಯಾಕೆ? ಇಲ್ಲಿ ಸೇರಿದ್ದು 121 ರಾಷ್ಟ್ರಗಳು ಮಾತ್ರ. ಯಾವುದರಲ್ಲಿ? ಈ ಒಕ್ಕೂಟದಲ್ಲಿ, ಸೌರ ರಾಷ್ಟ್ರೀಯ ಒಕ್ಕೂಟದಲ್ಲಿ ಸೇರಿದ್ದು 121 ರಾಷ್ಟ್ರಗಳು ಮಾತ್ರ. ವಿಶ್ವಸಂಸ್ಥೆಯ ಒಕ್ಕೂಟದಲ್ಲಿ ಎಷ್ಟುಂಟು? 193 ರಾಷ್ಟ್ರಗಳು ಸೇರಿಕೊಂಡಿದೆ. ಹಾಗಾಗಿ ಎಲ್ಲ ಒಕ್ಕೂಟದ ಎಲ್ಲ ರಾಷ್ಟ್ರಗಳು ಸೇರಿಕೊಂಡಿಲ್ಲ, ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಇದರಲ್ಲಿ ಸೇರಿಕೊಂಡು ಇಲ್ಲ. ದಿಸ್ ನ್ಯಾಚುರಲಿ ಅಕ್ಕರಿಂಗ್ ಎಲಿಮೆಂಟ್ ಇನ್ ದ ರೈಸ್ ಹಸ್ಕ್ ಮೇಕ್ಸ್ ಇಟ್ ಟರ್ಮೈಟ್ ರೆಸಿಸ್ಟೆಂಟ್. ಅಕ್ಕಿ ಹೊಟ್ಟುಗಳಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಈ ಅಂಶವು ಟರ್ಮೈಟ್ ನಿರೋಧಕವಾಗಿಸುತ್ತದೆ. ಟರ್ಮೈಟ್ ಅಂದರೆ ಅದಕ್ಕೆ ಕೀಟಗಳೆಲ್ಲ ಬರ್ತದಲ್ಲ, ಅದನ್ನು ನಿರೋಧ ಮಾಡ್ತದೆ. ಅದರಲ್ಲಿ ನ್ಯಾಚುರಲಿ ಅದಕ್ಕೆ ಅದರಲ್ಲಿ ಯಾವ ಅಂಶ ಇದೆ ಅದು ಕೀಟವನ್ನು ನಿರೋಧಿಸುತ್ತೆ, ಕೀಟ ಬರದಿದ್ದಾಗೆ ಮಾಡ್ತದೆ ಅಂತ ಕೇಳುವಂಥದ್ದು. ಎ ಸಿಲಿಕಾನ್, ಬಿ ಫಾಸ್ಪೇಟ್, ಸಿ ನೈಟ್ರೇಟ್ಗಳು, ಡಿ ಫ್ಲೋರೈಡ್. ಆನ್ಸರ್ ಯಾವುದು? ಸಿಲಿಕಾನ್. ದ ಸೋರ್ಸ್ ಆಫ್ ಎನರ್ಜಿ ದಟ್ ಕಾಸಸ್ ದ ಲೀಸ್ಟ್ ಗ್ಲೋಬಲ್ ವಾರ್ಮಿಂಗ್ ಈಸ್, ಕನಿಷ್ಠ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವಂತಹ ಶಕ್ತಿಯ ಮೂಲ ಯಾವುದು? ತುಂಬ ಇಂಪಾರ್ಟೆಂಟ್ ವಿಷಯ ಇದು. ಎ ಕಲ್ಲಿದ್ದಲು, ಕೋಲ್, ಬಿ ಜಿಯೋಥರ್ಮಲ್ ಎನರ್ಜಿ, ಭೂಶಾಖ ಶಕ್ತಿ, ಸಿ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ, ಡಿ ಪೆಟ್ರೋಲಿಯಂ. ಪೆಟ್ರೋಲಿಯಮನ್ನು ಹೇಳಿದ್ದು ಯಾವುದಿಲ್ಲ. ಆನ್ಸರ್ ಯಾವುದು? ಭೂಶಾಖದ ಶಕ್ತಿ. ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ಪೆಟ್ರೋಲಿಯಂ, ಮೂರು ಕೂಡ ಜಾಗತಿಕ ತಾಪಮಾನಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತದೆ ಏರಿಕೆಗೆ. ದಿಸ್ ಸ್ಟ್ರೈನ್ ಆಫ್ ರೈಸ್ ವಾಸ್ ಒನ್ ಆಫ್ ದ ಫಸ್ಟ್ ಹೈ ಈಲ್ಡಿಂಗ್ ವೆರೈಟೀಸ್ ಆಫ್ ಸೀಡ್ಸ್ ಡೆವಲಪ್ಡ್ ಇನ್ ದ ವರ್ಲ್ಡ್. ನೇಮ್ ಇಟ್. ಈ ಅಕ್ಕಿ ತಳಿಗಳಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶ್ವದಲ್ಲಿಯೇ ಅಭಿವೃದ್ಧಿ ಹೊಂದಿದಂತಹ, ಅಂದರೆ ಅದರ ಫಸ್ಟ್ ಯಾವುದನ್ನು ಮಾಡಿದ್ದು ಮತ್ತು ಅತಿ ಹೆಚ್ಚಿನ ಇಳುವರಿ ಬೀಜಗಳಲ್ಲಿ ಇದು ಯಾವುದು ಅಂತ ಕೇಳಿದ್ದಾರೆ. ಯಾವುದು ಆನ್ಸರ್? ಯಾವುದು? IR 8. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಕರೆಕ್ಟ್ ಆರ್ ಕರೆಕ್ಟ್? ಪ್ರಾಪರ್ ಡಿಸೈನ್ ಆ್ಯಂಡ್ ಇಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ UNRED+ ಪ್ರೋಗ್ರಾಮ್ ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಕಾಂಟ್ರಿಬ್ಯೂಟ್ ಟು
ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ? ಸರಿಯಾದ ವಿನ್ಯಾಸ ಮತ್ತು ಯು ಎನ್ ಪ್ಲಸ್ RED ಪ್ಲಸ್ ಪ್ರೋಗ್ರಾಂ ಪರಿಣಾಮಕಾರಿ ಅನುಷ್ಠಾನವು ಗಮನಾರ್ಹವಾಗಿ ಕೊಡುಗೆಯನ್ನು ನೀಡುತ್ತದೆ. ಯಾವುದಕ್ಕೆ? ಜೀವವೈವಿಧ್ಯ ರಕ್ಷಣೆಗೆ, ಅರಣ್ಯ ಪರಿಸರ ವ್ಯವಸ್ಥೆಗಳ ಸ್ಥಿತಿಸ್ಥಾಪಕತ್ವಗೆ, ಮೂರನೇದು ಶಕ್ತಿ ಕಡಿತಕ್ಕೆ. ಯಾವುದು? ಇಲ್ಲಿ ಕೋಡ್ ಬಳಸಿಕೊಂಡು ನೀವು ಆನ್ಸರ್ ಮಾಡಬೇಕು. ಆಪ್ಷನ್ ಎ 1 ಮತ್ತು 2 ಮಾತ್ರ, ಬಿ 3 ಮಾತ್ರ, ಸಿ 2 ಮತ್ತು 3 ಮಾತ್ರ, ಡಿ 1, 2 ಮತ್ತು 3. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಯು ಎನ್ ಪ್ಲಸ್ RED ಪ್ಲಸ್ ಪ್ರೋಗ್ರಾಮಿನಲ್ಲಿ ಇದು ಮೂರೂ ಕೂಡ ಸರಿಯೇ. ಯಾವುದು? ಜೀವವೈವಿಧ್ಯ ರಕ್ಷಣೆಗೂ ಇದು ಸಂಬಂಧಪಟ್ಟಿದೆ, ಅರಣ್ಯ ಪರಿಸರ ವ್ಯವಸ್ಥೆಗಳ ಒಂದು ಇಕೋಸಿಸ್ಟಮಿನ ಒಂದು ಬಗ್ಗೆ, ಅದನ್ನು ಜಾಗೃತಿಗೊಳಿಸುವ ಬಗ್ಗೆ ಅಥವಾ ಅದರ ಬಗ್ಗೆ ಸಂರಕ್ಷಣೆ ನಡೆಸುವ ಬಗ್ಗೆ ಹೌದು. ಇನ್ನು ಶಕ್ತಿ ಕಡಿತದ ಬಗ್ಗೆ ಅಂದರೆ ಇಲ್ಲಿ ಶಕ್ತಿ ಕಡಿತ, ಇಲ್ಲಿ ಪವರ್ಟಿ ಹೇಳಿದ್ದು ಯಾವುದನ್ನು? ಬಡತನದ ಕಡಿತವನ್ನು ಉಂಟು ಮಾಡುವಂಥದ್ದು ಅಥವಾ ಕಡಿಮೆಗೊಳಿಸುವಂಥ, ಬಡತನ ಕಡಿಮೆಗೊಳಿಸುವಂತಹ ವಿಷಯ ಅಂದರೆ ಕೃಷಿ ಹೆಚ್ಚು ಮಾಡುವಂಥದ್ದು, ಇವುಗಳೆಲ್ಲವೂ ಇದಕ್ಕೆ ಸಂಬಂಧಪಟ್ಟದ್ದೇ. ವಿಚ್ ಎಲಿಮೆಂಟ್ ಈಸ್ ಡಿಪ್ಲೀಟೆಡ್ ಮೋಸ್ಟ್ ಫ್ರಮ್ ದ ಸಾಯಿಲ್ ಆಫ್ಟರ್ ಎ ಕ್ರಾಪ್ ಈಸ್ ಹಾರ್ವೆಸ್ಟೆಡ್? ನೋಡಿ, ಇದು ತುಂಬ ನೀವು ಇಂಪಾರ್ಟೆಂಟ್ ಆದಂತಹ ವಿಷಯ. ಬೆಳೆ ಕೊಯ್ಲು ಮಾಡಿದ ನಂತರ ಯಾವ ಅಂಶವು ಮಣ್ಣಿನಿಂದ ಹೆಚ್ಚು ಖಾಲಿಯಾಗ್ತದೆ? ಮಣ್ಣು ಅದರ ಜೊತೆಗೆ ಅಂದರೆ ಸಸ್ಯ ನೀವು ತೆಗೆದ ಕೂಡಲೇ ಅದರಿಂದ ಆ ಯಾವ ಅಂಶ ಕೂಡ ಭೂಮಿಯಿಂದ ಕೂಡ ಹೊರಗಡೆಗೆ ಬಂದಿರ್ತದೆ? ಯಾವುದು? ಇಲ್ಲಿ ಆಪ್ಷನ್ ಸಾರಜನಕ, ನೈಟ್ರಜನ್, ಪೊಟ್ಯಾಸಿಯಮ್, ಫಾಸ್ಫೇಟ್, ಫ್ಲೋರೈಡ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಆನ್ಸರ್ ಯಾವುದಾಗಬೇಕು? ಪೊಟ್ಯಾಸಿಯಮ್ ಆಗಬೇಕು. ಈ ಸಾರಜನಕದ್ದಾದರೆ ನೀವು ಬೆಳೆ ಕಟಾವು ಮಾಡುವಾಗ ಅದು ಮಣ್ಣಿನಲ್ಲಿ ಇದ್ದದ್ದು ಹೆಚ್ಚು ನಷ್ಟ ಆಗೋದಿಲ್ಲ. ನೀವು ಯಾವುದು ಆಗಲೇ ನೋಡಿದ್ರಲ್ಲ, ಕಡಲೆ ಎಲ್ಲ ಬೆಳೆಸಿದರೆ ಅದರದ್ದು ನೀವು ಬೇರು ಸಮೇತ ಅದನ್ನು ಕಿತ್ತು ತೆಗೆದದ್ದಾದರೂ ಕೂಡ ಅದರ ಪೀಸ್ಗಳಲ್ಲಿ ಉಳಿದಿರ್ತದೆ. ಯಾವುದು? ಬೇರು ಗಂಟಿನಲ್ಲಿರುವಂಥದ್ದೆಲ್ಲ ರೈಸೋಬಿಯಂ ಬ್ಯಾಕ್ಟೀರಿಯಾಗಳೆಲ್ಲ ಅಲ್ಲಿ ಭೂಮಿಯಲ್ಲಿ ಉಳಿದಿರ್ತದೆ. ಆದರೆ ಈ ಪೊಟ್ಯಾಸಿಯಮ್ ಏನಾಗ್ತದೆ ಗೊತ್ತಾ? ಅದು ಕೆಳಗಿನ ಭಾಗದಿಂದ ಅದು ಮೇಲಿನ ಭಾಗಕ್ಕೆ ಹೆಚ್ಚು ಟ್ರಾನ್ಸ್ಫರ್ ಆಗಿರ್ತದೆ. ಮಣ್ಣಿನಿಂದ ಮಣ್ಣಿಗೆ ಪೊಟ್ಯಾಸಿಯಮ್ ಸೇರುವುದೇ ಬಹಳ ಅಪರೂಪದಲ್ಲಿ. ನೀವು ಹಾಕಿದಾಗ ಅದಕ್ಕೆ ಹೆಚ್ಚು ಸಿಗುವಂಥದ್ದು ನೈಸರ್ಗಿಕವಾಗಿಯೇ ನೈಟ್ರಜನ್ ಸೈಕಲ್ ಇದ್ದ ಹಾಗೆ ಅದು ಇಲ್ಲ. ಅಂದರೆ ನೈಟ್ರಜನ್ ಭೂಮಿಗೆ ಸೇರುವುದಿಲ್ಲ, ನೈಟ್ರಜನ್ ಸೇರಿದ ಹಾಗೆ ಪೊಟ್ಯಾಸಿಯಮ್ ಸೇರುವುದಿಲ್ಲ. ಅರ್ಥ ಆಯಿತಾ? ಈ ಪೊಟ್ಯಾಸಿಯಮ್ ಇದ್ದದ್ದು ಕೂಡ ಆ ಸಸ್ಯದ ಕೆಳಭಾಗದಿಂದ ಮೇಲುಭಾಗಕ್ಕೆ ಹೋಗಿರ್ತದೆ. ಅಂದರೆ ಏನು? ಅದರ ಕಾಂಡದ ಬುಡದಿಂದ ಕಾಂಡದ ತುದಿಗಳಿಗೆ ಹೋಗಿರ್ತದೆ. ನೀವೀಗ ಅದರ ಬುಡದಿಂದ ಕಟ್ಟು ಮಾಡಿದರೂ ಸಹಿತ ಏನಾಯಿತು? ಪೊಟ್ಯಾಸಿಯಮ್ ಹೆಚ್ಚು ಪ್ರಮಾಣದಲ್ಲಿ ಮೇಲಿನ ಭಾಗದಲ್ಲಿ ಇದೆ, ಅದನ್ನು ನೀವು ತೆಗೆದಿದ್ದೀರಿ. ಅರ್ಥ ಆಯಿತಾ? ಹಾಗಾಗಿ ಬೆಳೆ ಕೊಯ್ಲು ಮಾಡಿದ ನಂತರ ಯಾವ ಅಂಶ ಖಾಲಿಯಾಗುವುದು? ಆನ್ಸರ್ ಯಾವುದು? ಪೊಟ್ಯಾಸಿಯಮ್. ಇಲ್ಲಿ ನೀವು ಉದಾಹರಣೆ ನೋಡ್ಬೋದು. ಹೆಚ್ಚು ನೀವು ಫರ್ಟಿಲೈಸರ್ಸ್ ಸೇರಿಸಿದಾಗ ಮಾತ್ರ ಅಲ್ಲಿ ಹೆಚ್ಚಾಗಿ ಸೇರುವುದು. ಆ ಮಣ್ಣಿನಲ್ಲೇ ಇರುವಂಥದ್ದು ಸಿಗುವಂಥದ್ದು ತುಂಬ ಕಡಿಮೆ. ಅದರ ಜೊತೆಗೆ ಅಲ್ಲಿ ಇನ್ನೊಂದು ಇದು ಪ್ರೋಗ್ರಾಮ್ ಆಗ್ತಾ ಇರ್ತದೆ. ಎಂಥದ್ದು? ಲೀಚಿಂಗ್. ಅಂದರೆ ಎಂಥದ್ದು? ಇಂಗುವಿಕೆ ಆಗ್ತದೆ. ಪೊಟ್ಯಾಸಿಯಮ್ಮಿನ ಪ್ರಮಾಣ ನೀವು ನೀರು ಎಲ್ಲ ಹಾಕ್ತೀರಲ್ಲ, ಪೊಟ್ಯಾಸಿಯಮ್ನ ಪ್ರಮಾಣ ಇದ್ದದ್ದು ಮಣ್ಣಿಗೆ ಒಳಗಡೆಗೆ ಎಳ್ಕೊಂಡು ಬಿಡ್ತದೆ, ಅದು ಕೆಳಗಡೆಗೆ ಹೋಗಿರ್ತದೆ, ಬೇರಿಗೆ ಹೆಚ್ಚಾಗಿ ಸಿಗುವುದಿಲ್ಲ. ಸಸ್ಯಕ್ಕೆ ನಮಗೆ ಸಿಗಬೇಕು ಅಂತ ಅಥವಾ ನಮಗೆ ಕೃಷಿಯಲ್ಲಿ ಸಿಗಬೇಕು ಅಂದರೆ ಆಹಾರ ಬೆಳೆಗಳಲ್ಲಿ ನಮಗದು ಸಿಗಬೇಕು ಅಂತ ಇದ್ದರೆ ಅದು ಬೇರಿಗೆ ಸಿಗಬೇಕಲ್ಲ, ಬೇರಿಗೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಅದು ಸಿಕ್ಕುವುದು, ಸಿಕ್ಕಿದ್ದು ಕೂಡ ಮೇಲೆ ಬಂದಿರ್ತದೆ. ಓಕೆ. ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್ ವಾಸ್ ರಿಲೀಸ್ಡ್ ಇನ್, ಹವಾಮಾನ ಬದಲಾವಣೆಯ ಕುರಿತಾದ ಭಾರತದ ಮೊದಲ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನು ಯಾವಾಗ ಬಿಡುಗಡೆ ಮಾಡಲಾಯಿತು? ಇದು ಆಪ್ಷನ್ ಎ 2008, ಬಿ 2012, ಸಿ 2014, ಡಿ 2015. ಆನ್ಸರ್ ಯಾವುದು? 2008 June 30 ಇದು ಬಿಡುಗಡೆ ಆದದ್ದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಗ್ಯಾಸಸ್ ಇಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್? ಇದು ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ಈ ಹಸಿರು ಮನೆ ಪರಿಣಾಮ ಮತ್ತು ಅದರ ಅನಿಲ ಇದು ಯಾವಾಗಲೂ ನಿಮಗೆ ಕೇಳುವಂಥದ್ದು. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಇದು. ಅದಕ್ಕೆ ನಾನು ಹೇಳಿದ್ದು, ನಾನು ಹಾಕಿದ ಆ ವಿಡಿಯೋವನ್ನು ನೋಡಿ, ಅದರಲ್ಲಿ ತುಂಬ ವಿವರಣೆಗಳನ್ನು ಕೊಟ್ಟಿದ್ದೇನೆ ನಾನು. ಈ ಕೆಳಗಿನ ಅನಿಲ ಯಾವುದು? ಹಸಿರು ಮನೆ ಅನಿಲವಲ್ಲ. ಇಲ್ಲಿ ಏನೇನು ಕೊಟ್ಟದ್ದು? ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಎ, ಬಿ ಮೀಥೇನ್, ಸಿ ನೈಟ್ರಜನ್ ಡೈಆಕ್ಸೈಡ್, ಡಿ ಆಕ್ಸಿಜನ್. ಆನ್ಸರ್ ಯಾವುದು? ಆಕ್ಸಿಜನ್. ದ ಮ್ಯಾಕ್ಸಿಮಮ್ ಬಯೋಡೈವರ್ಸಿಟಿ ಇಸ್ ಫೌಂಡ್ ಇನ್, ಗರಿಷ್ಠ ಜೀವ ವೈವಿಧ್ಯ ಎಲ್ಲಿ ಕಂಡುಬರ್ತದೆ, ಯಾವ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರ್ತದೆ ಅಂತ. ಎ ಯಾವ ಬಯೋಮನ್ನು ಕೊಟ್ಟಿದ್ದಾರೆ ಇಲ್ಲಿ? ಎ ಟಂಡ್ರಾ ಬಯೋಮ್, ಬಿ ಕೊನಿಫೆರಸ್ ಕಾಡುಗಳು ಅಂದರೆ ಸೂಜಿ ಮನೆ ಕಾಡುಗಳು ಹೇಳ್ತೇವಲ್ಲ ಅದು. ಮೂರನೇದು ಸಿ ಏನು ಕೊಟ್ಟಿದ್ದಾರೆ? ಉಷ್ಣವಲಯದ ಮಳೆ ಕಾಡುಗಳು ಟ್ರಾಪಿಕಲ್ ರೈನ್ ಫಾರೆಸ್ಟ್, ಡಿ ಸಮಶೀತೋಷ್ಣವಲಯದ ಕಾಡುಗಳು ಅಂದರೆ ಟೆಂಪರೇಟ್ ಫಾರೆಸ್ಟ್. ಯಾವುದು ಆನ್ಸರ್ ಯಾವುದು ನಿಮ್ಮದಿಲ್ಲಿ?
ಉಷ್ಣವಲಯದ ಮಳೆ ಕಾಡುಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಯಾಕಂದರೆ ಅಲ್ಲಿ ಎಲ್ಲ ಮಳೆ ಚಳಿ ಎಲ್ಲವೂ ಕೂಡ ಒಂದು ಸಮ ರೀತಿಯಲ್ಲಿ ಅಲ್ಲಿ ಇದ್ದುಕೊಂಡು ಅಲ್ಲಿ ಬಹಳಷ್ಟು ಜೀವ ವೈವಿಧ್ಯಗಳು ಕಂಡು ಬರ್ತವೆ. ಟಂಡ್ರಾದಲ್ಲಿ ಹೆಚ್ಚು ಕಂಡು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಹೇಳಿ ಅದು ಫರ್ಮಾಫ್ರಾಸ್ಟ್ ಆಗಿರ್ತದೆ, ಅಂದರೆ ಮಣ್ಣಿನ ಅಡಿಭಾಗದಲ್ಲಿರುವಂತಹ ನೀರು ಕೂಡ ಅಲ್ಲಿ ಘನರೂಪಕ್ಕೆ ಬಂದಿರ್ತದೆ. ಇದು ಯಾವುದು ಹಿಮಾಲಯ ತಪ್ಪಲು ಪ್ರದೇಶ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಇರುವಂತಹ ಬಯೋಮ್ ಇದು, ಟಂಡ್ರಾ ಬಯೋಮ್. ಕೋನಿಫೆರಸಲ್ಲೂ ಹಾಗೆ, ಅದಕ್ಕೂ ಕೂಡ ನೀರಿನ ಲಭ್ಯತೆ ತುಂಬ ಇಲ್ಲ. ಉಷ್ಣವಲಯದ ಮಳೆ ಕಾಡುಗಳಲ್ಲಿ ಸಾಕಷ್ಟು ನೀರು ಇರ್ತದೆ, ಭೂಮಿಯು ಕೂಡ ಫಲವತ್ತಾಗಿರ್ತದೆ, ಹಾಗಾಗಿ ಅಲ್ಲಿ ಗರಿಷ್ಠ ಜೀವ ವೈವಿಧ್ಯ ಕಂಡುಬರುತ್ತದೆ. ಇಂಡಿಸ್ಕ್ರಿಮಿನೇಟ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಹ್ಯಾವ್ ಲೆಡ್ ಟು, ರಸಗೊಬ್ಬರಗಳ ವಿವೇಚನೆ ಇಲ್ಲದ ಬಳಕೆ ಇದಕ್ಕೆ ಕಾರಣವಾಗಿದೆ. ನಾವು ಇದೇ ವಿಡಿಯೋದಲ್ಲಿ ಫಸ್ಟಿಗೆ ಒಂದ್ಸತಿ ಅದನ್ನು ನೋಡಿ ಆಯಿತು ಅಲ್ವಾ. ಎ ಮಣ್ಣಿನ ಮಾಲಿನ್ಯ, ಸಾಯಿಲ್ ಪೊಲ್ಯೂಷನ್, ಬಿ ವಾಟರ್ ಪೊಲ್ಯೂಷನ್, ಸಿ ಏರ್ ಪೊಲ್ಯೂಷನ್, ಡಿ ಆಲ್ ಆಫ್ ದ ಅಬೋವ್. ಮಣ್ಣಿನ ಮಾಲಿನ್ಯ, ನೀರಿನ ಮಾಲಿನ್ಯ, ವಾಯುಮಾಲಿನ್ಯ, ಆಪ್ಷನ್ ಡಿ ಮೇಲಿನ ಎಲ್ಲ. ಯಾವುದು ಆನ್ಸರ್? ಹಾಗಾದರೆ ಮೇಲಿನ ಎಲ್ಲ. ಇದು ಮಣ್ಣು ನೀರು ಎಲ್ಲದಕ್ಕೂ ತೊಂದರೆಯನ್ನು ಉಂಟು ಮಾಡ್ತದೆ. ಯಾವುದು? ರಸಗೊಬ್ಬರಗಳ ವಿವೇಚನೆ ಇಲ್ಲದ ಬಳಕೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್? ಈ ಕೆಳಗಿನಗಳಲ್ಲಿ ಯಾವುದು ಕೃತಕ ಪರಿಸರ ವ್ಯವಸ್ಥೆ? ಇದರ ಬಗ್ಗೆನೂ ನಾವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೇವೆ, ಹಾಗಾಗಿ ಮತ್ತೆ ಪುನಃ ವಿವರಣೆ ಬೇಕು ಅಂತ ಇಲ್ಲ. ಎ ಭತ್ತದ ಗದ್ದೆ, ಬಿ ಅರಣ್ಯ, ಸಿ ಹುಲ್ಲುಗಾವಲು, ಡಿ ಸರೋವರ. ಇಲ್ಲಿ ಆನ್ಸರ್ ಯಾವುದು? ಭತ್ತದ ಗದ್ದೆ. ವಿಚ್ ಆಫ್ ದ ಫಾಲೋವಿಂಗ್ ಆ್ಯಕ್ಟ್ಸ್ ಪ್ರೊವೈಡ್ಸ್ ಫಾರ್ ಪ್ರೊಟೆಕ್ಷನ್ ಟು ವೈಲ್ಡ್ ಎನಿಮಲ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ಕಾಡು ಪ್ರಾಣಿಗಳಿಗೆ ಈ ಕೆಳಗಿನ ಯಾವ ಕಾನೂನು ರಕ್ಷಣೆ ಒದಗಿಸುತ್ತದೆ? ಇದನ್ನು ನೋಡಿದ ತಕ್ಷಣ ನಿಮಗೆ ಇದರಲ್ಲಿ ಆಪ್ಷನ್ ಗೊತ್ತಾಗ್ತದೆ. ಆದರೆ ಇಲ್ಲಿ ನೀವು ಇನ್ನೊಂದು ನೋಡಬೇಕು, ಯಾವುದೆಲ್ಲ ಇಲ್ಲಿ ಇಸವಿಗಳನ್ನು ತಪ್ಪು ಕೊಟ್ಟಿದ್ದಾರಾ ಅದರ ಬಗ್ಗೆನೂ ಕೂಡ ನೀವು ನೋಡಬೇಕು. ಕೆಲವೊಂದು ಸತಿ ಏನಾಗ್ತದೆ, ಹೆಸರು ಮಾತ್ರ ಅದಿರ್ತದೆ, ಅದು ಇನ್ನೊಂದು ಆ್ಯಕ್ಟಿನ ಒಳಗಡೆಗೆ ಇರುವಂಥ ಆ್ಯಕ್ಟ್ ಆಗಿರ್ತದೆ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ನೋಡಬೇಕು. ಇಲ್ಲಿ ಆನ್ಸರ್ ಯಾವುದು? ಫಸ್ಟಿನದ್ದೇ ವೈಲ್ಡ್ ಎನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟೇ ಸರಿಯಾದದ್ದು. ಆದರೆ ಇದು ಇಸವಿಗಳನ್ನು ತಪ್ಪು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್ ಬಂದ 1927ರಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ, 82 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 86ಅಲ್ಲಿ ಬಂದದ್ದು. ಪರಿಸರ ಸಂರಕ್ಷಣಾ ಕಾಯ್ದೆ ಇಲ್ಲಿ 96 ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದು ಅನುಷ್ಠಾನಕ್ಕೆ ಯಾವಾಗ ಬಂದಿದೆ? 1986ರಲ್ಲಿ ಬಂದಿದೆ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ರೀಜನ್ಸ್ ಆಫ್ ಇಂಡಿಯಾ ಆರ್ ಯು ಮೋಸ್ಟ್ ಲೈಕ್ಲಿ ಟು ಕಮ್ ಅಕ್ರಾಸ್ ದ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟಾಟ್? ಭಾರತದ ಈ ಕೆಳಗಿನ ಯಾವ ಪ್ರದೇಶಗಳಲ್ಲಿ ನೀವು ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ನ ನೈಸರ್ಗಿಕ ಆವಾಸ ಸ್ಥಾನ ಕಾಣುವಿರಿ? ನೈಸರ್ಗಿಕ ಆವಾಸ ಸ್ಥಾನ ಅಂದರೆ ಏನು? ಅದು ಇರುವಂಥ ಬೆಳೆಯಲೇಬೇಕಾದಂತಹ ಪರಿಸರ ಅಥವಾ ಅದಕ್ಕೆ ಬೇಕಾದಂತಹ ಎಲ್ಲ ಅಂಶಗಳನ್ನು ಒದಗಿಸುವಂತಹ ಒಂದು ಆವಾಸದಲ್ಲಿ, ಒಂದು ಭಾಗದಲ್ಲಿ ಅದಿದ್ದರೆ ಅದು ಅದರ ಆವಾಸ ಆಗಿರ್ತದೆ, ಅದಲ್ಲೇ ಮರಿಗಳನ್ನು ಇಡ್ತದೆ ಎಲ್ಲ. ಇದನ್ನು ಆವಾಸ ಸ್ಥಾನ ಅಂತ ಕರೆಯೋದು. ಎ ವಾಯುವ್ಯ ಭಾರತದ ಮರಳು ಭೂಮಿಗಳು, ಸ್ಯಾಂಡ್ ಡೆಸರ್ಟ್ಸ್ ಆಫ್ ನಾರ್ತ್ ವೆಸ್ಟ್ ಇಂಡಿಯಾ. ಬಿ ಜಮ್ಮು ಕಾಶ್ಮೀರದ ಉನ್ನತ ಹಿಮಾಲಯ, ಹೈಯರ್ ಹಿಮಾಲಯಸ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಸಿ ಪಶ್ಚಿಮ ಗುಜರಾತಿನ ಉಪ್ಪು ಜವುಗು ಪ್ರದೇಶ, ಸಾಲ್ಟ್ ಮಾರ್ಷಸ್ ಆಫ್ ವೆಸ್ಟರ್ನ್ ಗುಜರಾತ್. ಡಿ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್. ಎಲ್ಲಿ ಕಾಣುದು ಇದು? ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಏನಿದು? ಒಂದು ಪಕ್ಷಿ. ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಾ? ದೊಡ್ಡ ಮಾಸ ಮಂಗಟ್ಟೆ ಅಂತ ಕರೀತಾರೆ ನೋಡಿ. ಇದರ ಕೊಕ್ಕು ತುಂಬ ಚಂದದ ಪಕ್ಷಿ, ದೊಡ್ಡ ಪಕ್ಷಿ ಇದು. ಇದರ ಕೊಕ್ಕು ನೋಡಿ ಯಾವ ಥರ ಇದೆ. ಆ ಕೊಕ್ಕು ಅದರ ಮೇಲೆ ಒಂದು ಚಮಚದಾಗಿ ಒಂದು ರಚನೆ. ಇದಕ್ಕೆ ಬೇಕಾಗಿ ಅದನ್ನು ಆ ಒಂದು ವಿಚಿತ್ರ ಹೆಸರಿನಲ್ಲಿ ಕರೀತಾರೆ. ಇದು IAS 2016ನಲ್ಲಿ ಕೇಳಿದಂತಹ ಪ್ರಶ್ನೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಕೀ ಫೀಚರ್ಸ್ ಆಫ್ ನ್ಯಾಷನಲ್ ಗಂಗಾ ರಿವರ್ ಬೇಸಿನ್ ಅಥಾರಿಟಿ, NGRBA ಅಂತ ಅದರ ಶಾರ್ಟ್ ಫಾರ್ಮ್? ಈ ಕೆಳಗಿನಲ್ಲಿ ಯಾವುದು ರಾಷ್ಟ್ರೀಯ ಗಂಗಾ ನದಿ ಜಲಾನಯನ ಪ್ರಾಧಿಕಾರದ ಪ್ರಮುಖ ಲಕ್ಷಣ? ಇಲ್ಲಿ ಆಪ್ಷನ್ 1 ಏನು ಕೊಟ್ಟಿದ್ದಾರೆ? ರಿವರ್ ಬೇಸಿನ್ ಈಸ್ ದ ಯೂನಿಟ್ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ನದಿ ಜಲಾನಯನ ಪ್ರದೇಶ ಯೋಜನೆ ಮತ್ತು ನಿರ್ವಹಣೆಯ ಘಟಕ. ಎರಡನೇದು ಇಟ್ ಸ್ಪಿಯರ್ ಹೆಡ್ಸ್ ದ ರಿವರ್ ಕನ್ಸರ್ವೇಷನ್ ಎಫರ್ಟ್ಸ್ ಅಟ್ ದ ನ್ಯಾಷನಲ್ ಲೆವೆಲ್. ರಾಷ್ಟ್ರ ಮಟ್ಟದಲ್ಲಿ ನದಿ ಸಂರಕ್ಷಣೆಗೆ ಇದು ಒಳಪಟ್ಟಿದೆ ಅಥವಾ ಇದು ಮಾಡ್ತದೆ ಅದನ್ನು. ನೆಕ್ಸ್ಟ್ ಮೂರನೇದು ಒನ್ ಆಫ್ ದ ಚೀಫ್ ಮಿನಿಸ್ಟರ್ಸ್ ಆಫ್ ದ ಸ್ಟೇಟ್ಸ್ ಥ್ರೂ ವಿಚ್ ದ ಗಂಗಾ ಫ್ಲೋಸ್ ಬಿಕಮ್ಸ್ ದ ಚೇರ್ಮನ್ ಟು NGRBA ಆನ್ ರೊಟೇಷನ್ ಬೇಸಿಸ್. ಗಂಗಾ ನದಿ ಹರಿಯುವ ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲಿ, ಅಂದರೆ ಯಾವ ರಾಜ್ಯಗಳಲ್ಲಿ ಹರಿತದೆ ಅಲ್ಲಿಯ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಸರದಿ ಪ್ರಕಾರ ಈ ಸಂಸ್ಥೆಗೆ ಅಧ್ಯಕ್ಷರಾಗುತ್ತಾರೆ ಅಂತ ಮೂರನೇ ಆಪ್ಷನ್. ಇಲ್ಲಿ
ನೀವು ಈ ಕೆಳಗಿನ ಕೋಡನ್ನು ಬಳಸಿಕೊಂಡು ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗ್ತದೆ. ಇಲ್ಲಿ ಆಪ್ಷನ್ ಎಯಲ್ಲಿ ಒಂದು ಮತ್ತು ಎರಡು ಮಾತ್ರ ಕೊಟ್ಟಿದ್ದಾರೆ, ಬಿಯಲ್ಲಿ ಎರಡು ಮತ್ತು ಮೂರು ಮಾತ್ರ, ಸಿಯಲ್ಲಿ ಒಂದು ಮತ್ತು ಮೂರು ಮಾತ್ರ, ಡಿಯಲ್ಲಿ ಒಂದು ಎರಡು ಮೂರು, ಮೂರು ಕೂಡ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಸರಿ ಹೋಗುವುದು ಯಾವುದಕ್ಕೆ, ಇದು ನದಿ ಜಲಾನಯನ ಪ್ರದೇಶ ಯೋಜನೆ ಮತ್ತು ನಿರ್ವಹಣೆ ಘಟಕ ಅದರದ್ದು ಹೌದು. ಇನ್ನೊಂದು ರಾಷ್ಟ್ರ ಮಟ್ಟದಲ್ಲಿ ನದಿ ಸಂರಕ್ಷಣಾ ಪ್ರಯತ್ನಗಳಿಗೆ ಇದು ಸಪೋರ್ಟ್ ಮಾಡ್ತದೆ ಮತ್ತು ಇದು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದೆ, ಅದು ಮಾತ್ರ ಸರಿ. ಅದರ ಅಧ್ಯಕ್ಷರ ಬಗ್ಗೆ ಎಲ್ಲ ಅದು ಆಪ್ಷನ್ ತಪ್ಪು. IAS 2016 ಕ್ವಶನ್ ಇದು, ಈ ಸತಿ KSE ಕೊಡ್ತಾರೆ ನೋಡಿ. ವೈ ಡಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಮೋಟ್ ದ ಯೂಸ್ ಆಫ್ ನೀಮ್ ಕೋಟೆಡ್ ಯೂರಿಯಾ ಇನ್ ಎಗ್ರಿಕಲ್ಚರ್? ಕೃಷಿಯಲ್ಲಿ ಬೇವಿನ ಲೇಪಿತ ಯಾವುದು ಕಹಿ ಬೇವಿದೆಯಲ್ಲ ಅದರ ಎಣ್ಣೆ, ಅದರನ್ನು ಯಾಕೆ ಬಳಸ್ತಾರೆ ಅಂತ, ಯೂರಿಯಾದಲ್ಲಿ ಅದನ್ನು ಬಳಕೆ ಮಾಡಿ ಅಂತ ಭಾರತ ಸರ್ಕಾರ ಉತ್ತೇಜಿಸ್ತದೆ. ಯಾಕೆ ಉತ್ತೇಜನ ಕೊಡಬೇಕು ಅದಕ್ಕೆ, ನೀಮ್ ಗಿಡದ ಆಯಿಲನ್ನು ಅದಕ್ಕೆ ಯಾಕೆ ಬಳಸಬೇಕು ಅಂತ. ಮಣ್ಣಿನಲ್ಲಿ ಬೇವಿನ ಎಣ್ಣೆಯನ್ನು ಬಳಕೆ ಮಾಡುವುದರಿಂದ ಮಣ್ಣಿನ ಸೂಕ್ಷ್ಮಜೀವಿಗಳಿಂದ ಸಾರಜನಕ ಸ್ಥಿರೀಕರಣ ಹೆಚ್ಚಾಗ್ತದೆ. ರಿಲೀಸ್ ಆಫ್ ನೀಮ್ ಆಯಿಲ್ ಇನ್ ದ ಸಾಯಿಲ್ ಇನ್ಕ್ರೀಸಸ್ ನೈಟ್ರಜನ್ ಫಿಕ್ಸೇಷನ್ ಬೈ ದ ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಬಿ ನೀಮ್ ಕೋಟಿಂಗ್ ಸ್ಲೋಸ್ ಡೌನ್ ದ ರೇಟ್ ಆಫ್ ಡಿಸೊಲ್ಯೂಷನ್ ಆಫ್ ಯೂರಿಯಾ ಇನ್ ದ ಸಾಯಿಲ್. ಬೇವಿನ ಲೇಪನವು ಅಂದರೆ ಇದನ್ನು ಹಾಕಿದರೆ ಮಣ್ಣಿನಲ್ಲಿ ಯೂರಿಯಾವನ್ನು ಕರಗಿಸುವ ಪ್ರಮಾಣವನ್ನು ನಿಧಾನಗೊಳಿಸುತ್ತದೆ. ಸಿ ನೈಟ್ರಸ್ ಆಕ್ಸೈಡ್ ವಿಚ್ ಇಸ್ ಎ ಗ್ರೀನ್ ಹೌಸ್ ಗ್ಯಾಸ್ ಈಸ್ ನಾಟ್ ಎಟ್ ಆಲ್ ರಿಲೀಸ್ಡ್ ಇನ್ ಟು ಅಟ್ಮಾಸ್ಫಿಯರ್ ಬೈ ಕ್ರಾಪ್ ಫೀಲ್ಡ್ಸ್. ಹಸಿರುಮನೆ ಅನಿಲವಾಗಿರುವಂತಹ ನೈಟ್ರಸ್ ಆಕ್ಸೈಡ್ ಬೆಳೆ ಕ್ಷೇತ್ರಗಳಿಂದ ವಾತಾವರಣಕ್ಕೆ ಬಿಡುಗಡೆ ಆಗುವುದಿಲ್ಲ ಅಂತ ಆಪ್ಷನ್ ಸಿ ಕೊಟ್ಟಿದ್ದಾರೆ. ಆಪ್ಷನ್ ಡಿಯಲ್ಲಿ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ವೀಕ್ಲಿಸೈಡ್ ಆ್ಯಂಡ್ ಎ ಫರ್ಟಿಲೈಸರ್ ಫಾರ್ ಪರ್ಟಿಕ್ಯುಲರ್ ಕ್ರಾಪ್ಸ್ ಅಂತ ಕೊಟ್ಟಿದ್ದಾರೆ. ಇದು ಕಳೆನಾಶಕ ಮತ್ತು ನಿರ್ದಿಷ್ಟ ಬೆಳೆಗಳಿಗೆ ಗೊಬ್ಬರದ ಸಂಯೋಜಕ ಅಲ್ಲ. ಇದು ಆನ್ಸರ್ ಯಾವುದು ನಿಮಗಿಲ್ಲಿ, ಒಂದನೆಯದು ಮಾತ್ರ. ಮಣ್ಣಿನಲ್ಲಿ ಬೇವಿನ ಎಣ್ಣೆಯನ್ನು ಬಳಕೆ ಮಾಡುವುದರಿಂದ ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳಿದೆಯಲ್ಲ, ಸಾರಜನಕ ಅಥವಾ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾಗಳಿದೆಯಲ್ಲ, ಅವುಗಳೇನು ಮಾಡ್ತವೆ, ಸಾರಜನಕ ಸ್ಥಿರೀಕರಣವನ್ನು ಮಾಡ್ತವೆ. ಸಾರಜನಕ ಸ್ಥಿರೀಕರಣ ಮಾಡೋದು ಅಂದರೆ ಏನು, ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಉಪಯುಕ್ತ ಸಾರಜನಕ ಸಂಯುಕ್ತಗಳಾಗಿ ಮಾಡಿ ಮಣ್ಣಿನಲ್ಲಿ ಕೊಡುವಂಥದ್ದು, ಅಥವಾ ಸಸ್ಯಗಳಿಗೆ ಇದು ತುಂಬ ಅವಶ್ಯಕ ಇದೆ, ಹಾಗಾಗಿ ಅದನ್ನು ಮಾಡುವಂತಹ ಪ್ರಮಾಣ ಹೆಚ್ಚಾಗ್ತದೆ ಯಾವಾಗ ನೀಮ್ ಆಯಿಲನ್ನು ಯೂರಿಯಾಕ್ಕೆ ಮಿಕ್ಸ್ ಮಾಡಿ ಹಾಕಿದಾಗ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಲೀಸ್ಟ್ ಲೈಕ್ಲಿ ಟು ಬಿ ಆನ್ ಎಫೆಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್? ಜಾಗತಿಕ ತಾಪಮಾನದ ಮೇಲೆ ಪರಿಣಾಮ ಬೀರುವಂತಹ ಅಥವಾ ಅತಿ ಕಡಿಮೆ ಸಾಧ್ಯತೆ ಇರುವಂತಹ ಅಂಶ ಯಾವುದು ಈ ಕೆಳಗಿನವುಗಳಲ್ಲಿ? ಎ ಚಂಡಮಾರುತಗಳ ಹೆಚ್ಚಿದ ಆವರ್ತನ ಅಂದರೆ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಹರಿಕೇನ್ಸ್. ಬಿ ಲಾಸ್ ಆಫ್ ಫರ್ಟೈಲ್ ಡೆಲ್ಟಾ ರೀಜನ್ ಆಸ್ ಫಾರ್ ಎಗ್ರಿಕಲ್ಚರ್ ಕೃಷಿಗೆ ಸಂಬಂಧಿಸಿದಂತೆ ಫಲವತ್ತಾದ ಡೆಲ್ಟಾ ಪ್ರದೇಶದ ನಷ್ಟ. ಸಿ ಡಿಕ್ರೀಸ್ಡ್ ರೇಟ್ ಆಫ್ ಫೋಟೋಸಿಂಥೆಸಿ ಇನ್ ವೆಜಿಟೇಷನ್ ಸಸ್ಯವರ್ಗದಲ್ಲಿ ದ್ಯುತಿ ಸಂಶ್ಲೇಷಣೆಯ ಪ್ರಮಾಣ ಕಡಿಮೆ ಆಗುವಂಥದ್ದು. ಡಿ ಶ್ರಿಂಕಿಂಗ್ ಆಫ್ ದ ಪೋಲಾರ್ ಐಸ್ ರೀಜನ್ಸ್ ಧ್ರುವೀಯ ಹಿಮದ ಪ್ರದೇಶಗಳ ಕುಗ್ಗುವಿಕೆ. ಇದು ಇಲ್ಲಿ ಪ್ರಶ್ನೆ ಏನಿರುವುದು, ಜಾಗತಿಕ ತಾಪಮಾನದ ಪರಿಣಾಮದಿಂದ ಇದು ಕಡಿಮೆ ಇರುವಂಥದ್ದು, ಇದಕ್ಕೇನು ತೊಂದರೆ ಆಗದೇ ಇರುವಂಥದ್ದು ಅಂತ ಕೇಳಿದ್ದು. ಇಲ್ಲಿ ಯಾವುದು ಆನ್ಸರ್? ಸಸ್ಯವರ್ಗದಲ್ಲಿ ದ್ಯುತಿ ಸಂಶ್ಲೇಷಣೆಯ ಪ್ರಮಾಣ ಕಡಿಮೆ ಆಗುವಂಥದ್ದು ತುಂಬ ಪಾಸಿಬಲ್, ಕಡಿಮೆ ಇರುವಂಥದ್ದು. ದ ಗೇಸರ್ಸ್ ಎ ಲಾರ್ಜ್ ಸ್ಟೀಮ್ ರಿಸೈರ್ ನಾರ್ತ್ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ USA ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋರ್ಸ್ ಆಫ್. ಅಮೇರಿಕದ ಸ್ಯಾನ್ ಫ್ರಾನ್ಸಿಸ್ಕೋದ ಉತ್ತರದ ದೊಡ್ಡ ಉಗಿ ಜಲಾಶಯ ಗೀಸರ್ಸ್ ವಿಶ್ವದ ಡ್ಯಾಶ್ ಅತಿ ದೊಡ್ಡ ಮೂಲವಾಗಿದೆ. ಕೋಲ್, ಜಿಯೋಥರ್ಮಲ್ ಪವರ್, ಹೈಡ್ರೋಪವರ್, ನ್ಯಾಚುರಲ್ ಗ್ಯಾಸ್, ಇದು ಯಾವುದರ ಮೂಲ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಯಾವುದು ಕಲ್ಲಿದ್ದಲು, ಭೂಶಾಖದ ಶಕ್ತಿ, ಜಲಶಕ್ತಿ, ನೈಸರ್ಗಿಕ ಅನಿಲ, ಇವುಗಳಲ್ಲಿ ಯಾವುದು ಯಾವುದರ ಮೂಲ ಅದು ಅಂತ. ಆನ್ಸರ್ ಯಾವುದು ಇಲ್ಲಿ? ಭೂಶಾಖದ ಶಕ್ತಿ. ನೀವು ಊಹಿಸಿಕೊಂಡು ಬರೀಬೋದು ಇಲ್ಲಿ, ಉಗಿ ಜಲಾಶಯ ಅಂತ ಹೇಳುವಾಗ ಅಂದಾಜು ಮಾಡಬಹುದು ನೀವು ಅದುವೇ ಅಂತ. ದ ವೈಲ್ಡ್ ಲೈಫ್ ವೀಕ್ ಈಸ್ ಸೆಲೆಬ್ರೇಟೆಡ್ ಫ್ರಮ್ ವನ್ಯಜೀವಿ ವಾರವನ್ನು ಆಚರಿಸಲಾಗ್ತದೆ. ಇಲ್ಲಿ ವನ್ಯಜೀವಿ ಸಪ್ತಾಹ ಅಂತ ಮಾಡ್ತೇವೆ ನಾವಲ್ವಾ, ಆ ಸಂದರ್ಭದಲ್ಲಿ ಮಕ್ಕಳಿಗೆ ಕಾಂಪಿಟೇಷನ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಎಲ್ಲ ಇರ್ತದಲ್ಲ, ಅದು ಯಾವಾಗ ಅಂತ ಕೇಳಿತು. ಎ 2-8 ಅಕ್ಟೋಬರ್, ಬಿ 1-7 ಜೂನ್, ಸಿ 16-22 ಏಪ್ರಿಲ್, ಡಿ 14-20 ಜನವರಿ. ಯಾವುದು ಆನ್ಸರ್ ಯಾವುದಿಲ್ಲಿ? 2-8, 2ನೇ ತಾರೀಕಿನಿಂದ 8ನೇ ತಾರೀಕು ತನಕ ನಾವು ಯಾವುದನ್ನು ಆಚರಿಸೋದು, ವನ್ಯಜೀವಿ ಸಪ್ತಾಹ ಅಂತ ಆಚರಿಸ್ತೇವೆ. ಕಾಂಟ್ರಾಕ್ಟ್
ಕ್ಯಾಟ್ರಾಕ್ಟ್ ಬ್ಲೈಂಡ್ಸ್ ಆರ್ ಅಟ್ ಲೀಸ್ಟ್ 120 million ಪೀಪಲ್ ಗ್ಲೋಬಲಿ ಎವ್ರಿ ಇಯರ್. ವಾಟ್ ಈಸ್ ಇಟ್ಸ್ ಮೇನ್ ಕಾಸ್? ಕಣ್ಣಿನ ಪೊರೆಯಿಂದ ಸುಮಾರು ಕನಿಷ್ಠ 120 million ಜನರು ಜಾಗತಿಕವಾಗಿ ಕುರುಡರಾಗುತ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು? ಕ್ಯಾಟ್ರಾಕ್ಟ್ ಬ್ಲೈಂಡ್ ಮಾಡ್ತದೆ. ಇದು ಯಾವುದ ಕಾರಣದಿಂದ ಕ್ಯಾಟ್ರಾಕ್ಟ್ ಬರುವಂಥದ್ದು ಅಂತ ಕೇಳಿದ್ದಿಲ್ಲಿ. ಈ ಥರ ಇಷ್ಟೊಂದು ಹೆಚ್ಚು ಪ್ರಮಾಣದಲ್ಲಿ ಯಾಕೆ ಆಗ್ತದೆ ಅಂತ. ಎ ಅನುವಂಶೀಯತೆ ಹೆರಿಡಿಟಿ, ಬಿ ಅಲ್ಟ್ರಾವಯೊಲೆಟ್ ರೇಡಿಯೇಷನ್ ನೇರಳಾತೀತ ವಿಕಿರಣ, ಸಿ ಅನ್ಬ್ಯಾಲೆನ್ಸ್ಡ್ ಡಯಟ್ ಅಸಮತೋಲಿತ ಆಹಾರ, ಡಿ ಗ್ಯಾಸೋಲಿನ್ ಫ್ಯೂಮ್ಸ್ ಗ್ಯಾಸೋಲಿನ ಹೊಗೆ ಅಂತ ಕೇಳಿದ್ದಾರೆ. ಯಾವುದಿಲ್ಲ ಆನ್ಸರ್, ಯಾವುದು? ನೇರಳಾತೀತ ವಿಕಿರಣ. ಇಲ್ಲಿ ಅಸಮತೋಲಿತ ಆಹಾರ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಅಸಮತೋಲಿತ ಆಹಾರ ಬಂದಾಗ ಅಲ್ಲಿ ಕಣ್ಣಿನ ಪೊರೆ ಅಲ್ಲ ಬರೋದು, ಅಲ್ಲಿ ಕಣ್ಣಿನ ಒಳಗಿನ ಕೋನ್ಸ್ ಮತ್ತು ರಾಡ್ಸ್ ಇದೆಯಲ್ಲ ಅದರ ಬೆಳವಣಿಗೆಗೆ ತೊಂದರೆಯಾಗಿ ಅಲ್ಲಿ ಅಂಧತ್ವಕ್ಕೆ ಕಾರಣ ಆಗ್ಬೋದು. ಆದರೆ ಇಲ್ಲಿ ಕೇಳಿದ್ದು ಕಣ್ಣಿನ ಪೊರೆ. ಕಣ್ಣಿನ ಪೊರೆ ಅಂತ ಹೇಳಿದ ತಕ್ಷಣ ನಿಮಗೆ ನೇರಳಾತೀತ ವಿಕಿರಣ ಅಥವಾ ಅಲ್ಟ್ರಾವಯೊಲೆಟ್ ರೇಸ್ ನೆನಪಾಗಬೇಕು. ದ ಮೇನ್ ರೀಸನ್ ಫಾರ್ ದ ಡಿಕ್ರೀಸ್ ಆಫ್ ಬಯೋಡೈವರ್ಸಿಟಿ ಈಸ್, ಜೀವ ವೈವಿಧ್ಯ ಕಡಿಮೆ ಆಗಲಿಕ್ಕೆ ಅತಿ ಮುಖ್ಯವಾದಂತಹ ಕಾರಣ ಯಾವುದು? ಎ ಹ್ಯಾಬಿಟಾಟ್ ಪೊಲ್ಯೂಷನ್ ಆವಾಸ ಸ್ಥಾನದ ಮಾಲಿನ್ಯ, ಇಂಟ್ರೊಡಕ್ಷನ್ ಆಫ್ ಎಕ್ಸಾಟಿಕ್ ಸ್ಪೀಷೀಸ್ ವಿಲಕ್ಷಣ ಜಾತಿಯ ಪ್ರಾಣಿಗಳನ್ನೆಲ್ಲ ಪರಿಚಯ ಮಾಡುವಂಥದ್ದು, ಅಂದರೆ ನಾವು ಏನು ಉತ್ಪಾದನೆ ಮಾಡ್ತಾ ಇದ್ದೇವಲ್ಲ ಅದನ್ನು ಹೇಳೋದವರು. ಓವರ್ ಎಕ್ಸ್ಪ್ಲಾಯಿಟೇಷನ್ ಅತಿಯಾದಂತಹ ಶೋಷಣೆ ಅಂದರೆ ನೈಸರ್ಗಿಕದ ಶೋಷಣೆ. ನ್ಯಾಚುರಲ್ ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್ ನೈಸರ್ಗಿಕ ಆವಾಸ ಸ್ಥಾನದ ನಾಶ. ಇಲ್ಲಿ ಆನ್ಸರ್ ಯಾವುದಾಗಬೇಕು? ನೈಸರ್ಗಿಕ ಆವಾಸ ಸ್ಥಾನದ ನಾಶ. ನಾನಾಗಲೇ ಹೇಳಿದೆ, ಒಂದು ಜೀವಿಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಕೊಡುವಂತಹ ಒಂದು ಆವಾಸವನ್ನು, ಒಂದು ಜಾಗವನ್ನು ನಾವೇನು ಅಂತ ಕರಿತೇವೆ, ಅದರ ಆವಾಸ ಸ್ಥಾನ ಅಂತ ಕರಿತೇವೆ. ಅದುವೇ ನಾಶ ಆದರೆ ಆ ಜೀವಿ ಎಲ್ಲಿಗೆ ಹೋಗಬೇಕು? ಉದಾಹರಣೆಗೆ ಕಾಡು ನಾಶ ಆಗಿದೆ, ಮಂಗಗಳೆಲ್ಲ ನಮ್ಮ ಕಾಡಿಗೆ ಬಂದಿದೆ, ಚಿರತೆ ನಮ್ಮ ತೋಟಕ್ಕೆ ಬಂದಿದೆ, ಚಿರತೆ ನಮ್ಮ ಮನೆಯೊಳಗೆ ಬಂದಿದೆ ಅಂತ ನಾವು ನ್ಯೂಸಲ್ಲಿ ಓದ್ತೇವಲ್ಲ. ಇದಕ್ಕೆ ಕಾರಣ ಏನಾದದ್ದು? ಅವುಗಳ ನ್ಯಾಚುರಲ್ ಹ್ಯಾಬಿಟಾಟನ್ನು ನಾವು ನಾಶ ಮಾಡಿಟ್ಟಿದ್ದೇವೆ. ಅದನ್ನು ನಾಶ ಮಾಡಿದರೆ ಅವು ಮತ್ತೆಲ್ಲಿ ಹೋಗಬೇಕು? ಅದು ಮನುಷ್ಯ ಮಾತ್ರ ಹೋದಲ್ಲಿ ಎಲ್ಲಿ ಬೇಕಾದಲ್ಲಿ ಮನೆ ಕಟ್ಟಿಕೊಂಡು ಅವನು ಆರಾಮಸೆ ಇರುವಂಥದ್ದು ಮನುಷ್ಯ ಮಾತ್ರ. ಬೇರೆ ಯಾವ ಪ್ರಾಣಿಗಳು ತಮ್ಮ ಆವಾಸ ಸ್ಥಾನ ಹಾಳಾದರೆ ಅವಕ್ಕೆ ಬದುಕಲಿಕ್ಕೆ ಆಗುವುದಿಲ್ಲ ನೇಚರಲ್ಲಿ. ವಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ಗ್ರೀನ್ ಹೈವೇ ಪಾಲಿಸಿ? ಹಸಿರು ಹೆದ್ದಾರಿ ನೀತಿಯ ಆಬ್ಜೆಕ್ಟ್ ಯಾವುದು ಅಥವಾ ವಿಷಯ ಯಾವುದು? ಎ ಟ್ರೀ ಪ್ಲ್ಯಾಂಟೇಷನ್ ಸಾಕಷ್ಟು ತೋಟಗಳನ್ನು ಬೆಳೆಸುವಂಥದ್ದು, ಬಿ ಪವರ್ಟಿ ಎಲಿವೇಷನ್ ಬಡತನ ನಿವಾರಣೆ, ಸಿ ಟು ಪ್ರೊವೈಡ್ ಹೆಲ್ತ್ ಫೆಸಿಲಿಟೀಸ್ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವಂಥದ್ದು, ಇನ್ನೊಂದೇನು ಕೊಟ್ಟಿದ್ದಾರೆ ಡಿ ಆಪ್ಷನ್ ಟು ಇನ್ಕ್ರೀಸ್ ದ ಎನ್ರೋಲ್ಮೆಂಟ್ ಆಫ್ ಡ್ರಾಪ್ಔಟ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಶಾಲೆ ಬಿಟ್ಟಂತಹ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವುದು. ಈ ನನ್ ಆಫ್ ದ ಅಬೌ ಯಾವುದಿಲ್ಲ ಆನ್ಸರ್ ಯಾವುದು? ಮರದ ತೋಟ ಅಥವಾ ಇಲ್ಲಿ ಏನು ಗೊತ್ತಾ, ಆ್ಯಕ್ಚುಲಿ ಹಸಿರು ಹೆದ್ದಾರಿ ನೀತಿಯ ಮುಖ್ಯವಾದಂತಹ ಅಂಶ ಅಂತ ಹೇಳಿದರೆ ಅದರಲ್ಲಿ ಆ್ಯಕ್ಚುಲಿ ಬಡತನ ಕೂಡ ನಿವಾರಣೆಯದು ಇದೆ, ಅದರ ಜೊತೆಗೆ ಕೆಲ ಉದ್ಯೋಗ ಕೊಡುವಂಥದ್ದು ಇದೆ. ಬಹಳ ಪ್ರಮುಖವಾಗಿ ಹೈವೇಯ ಅಂಚುಗಳಲ್ಲಿ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಲ್ಲೆಲ್ಲ ಹಸಿರು ಮರಗಳನ್ನು ಅಂದರೆ ಹಸಿರನ್ನು ಬೆಳೆಸುವಂಥದ್ದು. ಇದು ಬಹಳ ಪ್ರಮುಖವಾದಂಥ ಒಂದು ಅಂಶ. ಇದರ ಮುಖ್ಯ ಉದ್ದೇಶ ಅಂದರೆ ಒಟ್ಟಾದರೆ ಯಾವುದಾದ್ರೂ ಗಿಡಗಳನ್ನು ಅಂತಲ್ಲ, ಫಲವತ್ತಾದ ಅಂದರೆ ನಮಗೆ ಉಪಯುಕ್ತವಾದಂತಹ ಫಲಗಳನ್ನು ಕೊಡುವಂತಹ ಮರಗಳನ್ನು ಬೆಳೆಸಿದರೆ ಅದರಿಂದ ಏನಾಗ್ತದೆ, ಅನೇಕ ಪಶುಪಕ್ಷಿಗಳು ಅಲ್ಲಿ ವಾಸ ಮಾಡಲಿಕ್ಕಾಗ್ತದೆ, ಅದರ ಫಲಗಳನ್ನು ನಾವು ಬಳಸಲಿಕ್ಕಾಗ್ತದೆ, ಅದರ ಜೊತೆಗೆ ಅಲ್ಲಿ ಆ ಕೃಷಿ ಅದಕ್ಕೆ ಸಾಕಷ್ಟು ಉದ್ಯೋಗಗಳು ಹುಟ್ಟಿಕೊಳ್ತವೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ಅವುಗಳನ್ನು ಮಾರಾಟ ಮಾಡುವಂಥದ್ದಾಗಿ ಅದಕ್ಕೋಸ್ಕರ ಮಾಡಿದಂತಹ ಒಂದು ಪಾಲಿಸಿ ಅದು. ಯಾವುದು? ಗ್ರೀನ್ ಹೈವೇ ಪಾಲಿಸಿ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT was established by the government of India in ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ NGTಯನ್ನು ಭಾರತ ಸರ್ಕಾರ ಸ್ಥಾಪನೆ ಮಾಡಿದೆ. ಎಲ್ಲಿ ಇರುದಿದು? ಚೆನ್ನೈಯಲ್ಲಿ ಇದೆ. ಯಾವಾಗ ಮಾಡಿದ್ದು ಅಂತ ಕೇಳಿದ್ದಿಲ್ಲಿ. ಇಲ್ಲಿ 2010 ಇದು ಮಾಡಿದ್ದು. ಯಾಕಾಗಿ? ಇದು ಪರಿಸರ ಸಂರಕ್ಷಣೆ, ಕಾಡು, ಈ ಥರ ನೈಸರ್ಗಿಕ ಯಾವುದೇ ಇರ್ಬೋದು ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಏನಾದರೂ ಕಾನೂನು ಸುವ್ಯವಸ್ಥೆಗಳು ಬೇಕು ಅಂತ ಇದ್ದರೆ, ಅಂದರೆ ಉದಾಹರಣೆಗೆ ನಾನು ಈಗಾಗಲೇ ಹೇಳಿದೆ ರೋಡಿನ ಅಂಚಿನಲ್ಲಿ ಹಸಿರು ಮರಗಳನ್ನು ಕಡಿದದ್ದು, ಅದು
ಸಾಕಷ್ಟು ಡಿಸ್ಟೆನ್ಸಲ್ಲಿ ಅದನ್ನು ಚೆನ್ನಾಗಿಯೇ ಮೇಂಟೈನ್ ಮಾಡಿಕೊಂಡಿದ್ದರು, ಆದರೆ ಉದ್ದೇಶಪೂರ್ವಕವಾಗಿ ಏನು ರೋಡ್ ಅಗಲ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲದೇ ಇದ್ದಾಗಲೂ ಅಲ್ಲಿ ಅವಶ್ಯಕತೆ ಸೃಷ್ಟಿಸಿಕೊಂಡು ಅದನ್ನು ನಾಶ ಮಾಡಿದಾಗ ಅಥವಾ ಬೇರೆ ಯಾವುದೇ ಸಂದರ್ಭಗಳಲ್ಲಿ ಅರಣ್ಯ ನಾಶಕ್ಕೆ ಯಾರಾದರೂ ಕಾರಣರಾದರೆ ಅಂತಹ ಸಂದರ್ಭದಲ್ಲೆಲ್ಲ ವಿಲೇವಾರಿ ಮಾಡಲಿಕ್ಕೆ ಒಂದು ಏನು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯಿದೆ ಅಂತ ಮಾಡಿದ್ದಾರೆ. ಅದರ ಅಡಿಯಲ್ಲಿ ಸ್ಥಾಪಿಸಿದಂತಹ ಒಂದು ವಿಶೇಷ ಸಂಸ್ಥೆ ಇದು, ಯಾವುದು, NGT, ಎಲ್ಲಿ 2010 ಚೆನ್ನೈಯಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಗ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಬರ್ತೀವಿ. ಧನ್ಯವಾದಗಳು.